ನೋಡಿ ಮನೆ ಹತ್ರ ಏನಾಯ್ತು ಅಂತ, ತೂಫಾನ್ ಬಂದು ಸಂಪೂರ್ಣವಾಗಿ ಶಬ್ದ ಮಾಡಿ ಅಲ್ಲಾಡಿಸ್ತಾ ಇದೆ ಮನೇನ. ಅಯ್ಯೋ, ಹನಿ ಹನಿ ನೀರಿಗೂ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದು ಇಂಥ ಜಾಗಗಳಲ್ಲೇ ಗೊತ್ತಾಗೋದು. ನೀರಿನ ಮೂಲ ತೋರಿಸ್ತೀವಿ ಅಂತ ಏನೋ ಕಮಿಟ್ ಆಗ್ಬಿಟ್ವಿ, ಆದರೆ ಬೆಟ್ಟವನ್ನು ನೋಡ್ತಾ ಇದ್ರೆ ನೋಡ್ರಿ, ಹತ್ರ ಬಂದಾಗಲೇ ಗೊತ್ತಾಗೋದು. ಅದಕ್ಕೆ ಹೇಳೋದು ದೂರದ ಬೆಟ್ಟ ನುಣ್ಣಂಗೆ. ಕಾಂಪೌಂಡ್ ಹೆಂಗಿದೆ, ತಗಡಲ್ಲಿ ಮಾಡಿದ್ದಾರೆ ಕಾಂಪೌಂಡ್ನ. ಪ್ರೀತಿಯ ಧನ್ಯವಾದಗಳು ಮೊಹಮ್ಮದ್. ಇದಕ್ಕೋಸ್ಕರನೇ ಟ್ರಾವೆಲ್ ಮಾಡ್ಬೇಕ್ರಿ ಲೈಫಲ್ಲಿ. ಮರುಭೂಮಿಯ ಮಧ್ಯ ಗಾರ್ಡನ್ ಮಾಡಿದ್ದೇನೆ. ನೋಡಿ, 1500 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ದುಡ್ಕೊಂಡು ಬದುಕ್ತಾ ಇದ್ದ ಮನುಷ್ಯ ಇವತ್ತು ಆಲ್ಮೋಸ್ಟ್ ಒನ್ ಆಫ್ ದ ಬಿಗ್ಗೆಸ್ಟ್ ಯೂಟ್ಯೂಬರ್ಸ್ ಆಗಿದ್ದಾರೆ ಭಾರತ ದೇಶದಲ್ಲಿ. ಶುಭೋದಯ ನನ್ನ ಪ್ರೀತಿಯ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್, ಮತ್ತು ನಿಮ್ಮ ಮುಂದೆ ಜಾರ್ಡನ್ ದೇಶದ ಅಖಾಬಾ ನಗರದಿಂದ ಬ್ಯಾಗ್ ಹೊತ್ಕೊಂಡು ಒಂದು ರೋಡ್ ಟ್ರಿಪ್ ಹೋಗ್ತಾ ಇದ್ದೀವಿ. ಒಂದು ಕಾರನ್ನು ಕೂಡ ಬುಕ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀನಿ, ಯಾಕೆಂದರೆ ನನ್ನ ಜೊತೆಗೆ ಇನ್ನೊಬ್ಬರು ಪಾರ್ಟ್ನರ್ ಕೂಡ ಇದ್ದಾರೆ. ಇವತ್ತು ಒಂದು ಫಸ್ಟ್ ಟೈಮ್ ಸೋಲೋ ಟ್ರಾವೆಲಿಂಗ್ ಜೊತೆಗೆ ಒಂದು ಗ್ರೂಪ್ ಟ್ರಾವೆಲ್ ಕೂಡ ಮಾಡ್ತಾ ಇದ್ದೀನಿ. ನಿಮಗೆ ಆ ಪರ್ಸನ್ನು ಚೆನ್ನಾಗಿ ಗೊತ್ತಿರಬೇಕು ಅಥವಾ ಎಲ್ಲೋ ನೋಡಿರ್ತೀರಾ, ಅವ್ರು ಯಾರು ಅಂತ ಮುಂದೆ ನಿಮಗೆ ಆದಷ್ಟು ಬೇಗ ಇಂಟ್ರಡ್ಯೂಸ್ ಮಾಡ್ತೀನಿ. ಈಗ ನಾನು ಕಾರ್ ಹೈರ್ ಮಾಡಿದ್ದೀವಿ ಇಬ್ಬರು ಸೇರಿಬಿಟ್ಟು. ಒಂದು ಪರ್ ಡೇ 25 ದಿನಾರ್, ಅಂದರೆ ಆಲ್ಮೋಸ್ಟು 3000 ರೂಪಾಯಿ ಲೆಕ್ಕ ಅದ ಹತ್ರ. ಫ್ಯೂಯೆಲ್ ಎಲ್ಲ ಸೇರಿ ಪರ್ ಡೇ 2000 ರೂಪಾಯಿ ಬರುತ್ತೆ ಒಬ್ಬೊಬ್ಬರಿಗೆ. ಸೊ ಶೇರ್ ಮಾಡ್ಕೊಂಡು ಹೋದಾಗ ಈ ಥರ ಒಂದು ಟ್ರಿಪ್ಪನ್ನು ಮಾಡೋದಕ್ಕೆ ಬಹಳ ಈಸಿ ಆಗುತ್ತೆ, ಎಸ್ಪೆಷಲಿ ಜಾರ್ಡನ್ ದೇಶದಲ್ಲಿ. ಯಾಕೆಂದರೆ ಜಾರ್ಡನ್ ದೇಶದಲ್ಲಿ ಒಂದು ಪ್ರಾಬ್ಲಮ್ ಇದೆ, ಬಸ್ಗಳು ಸ್ವಲ್ಪ ಕಮ್ಮಿ ಇದೆ, ಅದಾದಮೇಲೆ ಎಲ್ಲ ಕಡೆ ನಿಲ್ಲಿಸಲ್ಲ. ಸುಮಾರು ಡೆಸ್ಟಿನೇಷನ್ಸು ರಸ್ತೆಯ ಮಧ್ಯ, ಹಳ್ಳಿಗಳೆಲ್ಲ ರಸ್ತೆಯ ಮಧ್ಯ ಬರೋದ್ರಿಂದ ನಾವು ಮಧ್ಯ ನಿಲ್ಲಿಸ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡ್ವಿ. ಅದಕ್ಕೋಸ್ಕರ ಅವರು ಅದೇ ಟೈಮಲ್ಲಿ ಈ ದೇಶಕ್ಕೆ ಬಂದರು, ನಾನು ಇದೇ ದೇಶದಲ್ಲಿದ್ದೆ. ಸೊ ಇಬ್ಬರು ಮ್ಯೂಚುವಲಾಗಿ ಡಿಸೈಡ್ ಮಾಡ್ಕೊಂಡ್ವಿ ಕಾರಲ್ಲಿ ಹೋಗೋಣ ಅಂದ್ಬಿಟ್ಟು. ಸೊ ಚೆನ್ನಾಗಿರುತ್ತೆ ಈ ಒಂದು ಕಾರ್ ಟ್ರಿಪ್ಪು, ಸೂಪರಾಗಿರುತ್ತೆ. ಇನ್ನೇನು ಶುರು ಮಾಡ್ತೀವಿ ಸದ್ಯದಲ್ಲೇ, ಇವಾಗ ಕಾರ್ ಕಂಪ್ನಿ ಹತ್ರ ಇಬ್ಬರೂ ಒಬ್ರಿಗೊಬ್ರು ಸಿಗ್ತೀವಿ. ತುಂಬ ದಿವಸ ಆಗಿತ್ತು, ಸ್ವಲ್ಪ ರೆಸ್ಟಲ್ಲಿದ್ದೆ, ಎಡಿಟಿಂಗ್ ಮಾಡ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ ಮತ್ತೆ ಬ್ಯಾಗ್ ಎತ್ಕೊಂಡು ಓಡಬೇಕು ನೋಡಿ, ಎಷ್ಟಿದೆ ದೊಡ್ಡದು ಬ್ಯಾಗು, 2 ಬ್ಯಾಗು. ಸಿಕ್ಕಾವಡೆ ಬಿಸಿಲಿದೆ ಜಾರ್ಡನಲ್ಲಿ. ಇದು ಒಳ್ಳೆ ಸೀಸನ್ ಅಲ್ಲ ಬರೋದಕ್ಕೆ, ಬಟ್ ಇಲ್ಲೇ ಬಾರ್ಡ್ರಲ್ಲಿ ಇದ್ವಲ್ಲ ಅದಕ್ಕೋಸ್ಕರ ಬಂದೆ. ಇಲ್ಲಾಂದರೆ ಖಂಡಿತ ಈ ಸೀಸನಲ್ಲಿ ಜಾರ್ಡನ್ ನಾನು ಯಾರಿಗೂ ರೆಕಮೆಂಡ್ ಮಾಡಲ್ಲ. ಬಂದರೆ ನೀವು ವಿಂಟರ್ಸಲ್ಲಿ ಬನ್ನಿ, ಭಾಳ ಚೆನ್ನಾಗಿರುತ್ತೆ. ಸಮ್ಮರ್ಸಲ್ಲಿ ತುಂಬ ಕಷ್ಟ. ಹೆಂಗ ಅನಿಸ್ತಾ ಇದ್ರೆ ಅಲ್ಲಿ ಹೋಗಿ ನಿಂತ್ಕೊಳ್ಳೋಣ ಅಂತ ಅನಿಸ್ತಾ ಇದ್ರಿ. ನೀರು ಅಲ್ಲಿ ಬೀಳ್ತಾ ಇದೆ, ಮುಖದಲ್ಲಿ ಸೆಕೆ ನೀರು ಹರಿತಾ ಇದೆ. ಯಪ್ಪ, ಬೆಳಗ್ಗೆ 7:30 ಓಕೆ, ಅದಾದಮೇಲೆ 9 ಗಂಟೆ ಮೇಲೆ ಆಚೆ ಬರೋಕ್ಕೆ ಚಾನ್ಸೇ ಇಲ್ಲ. ಸಂಜೆ 8 ಗಂಟೆವರೆಗೂ ಬರೋಕ್ಕಾಗಲ್ಲ, ಅಷ್ಟು ಬಿಸಿಲು. ಜಾರ್ಡನ್ನು ಮುಸ್ಲಿಂ ದೇಶ ಆದರೂ ಕೂಡ ಆಲ್ಕೋಹಾಲ್ ವಿಷಯದಲ್ಲಿ ಮತ್ತು ಸಾಕಷ್ಟು ಬೇರೆ ಬೇರೆ ವಿಚಾರಗಳಲ್ಲಿ ಬಹಳ ಲಿಬರಲ್ ಕಂಟ್ರಿ. ಬಟ್ ಆಲ್ಕೋಹಾಲ್ ಪಬ್ಲಿಕಲ್ಲಿ ಕನ್ಸ್ಯೂಮ್ ಮಾಡೋಂಗಿಲ್ಲ, ಪರ್ಚೇಸ್ ಮಾಡಿ ನಿಮ್ಮ ಹೋಟೆಲ್ ಅಥವಾ ರೂಮಲ್ಲಿ ಕುಡಿಬೋದು, ಅಥವಾ ಬಾರ್ಗಳು ಕೂಡ ಇದೆ, ಪಬ್ಬು, ಬಾರು, ರೆಸ್ಟೋರೆಂಟು, ಪಾರ್ಟಿ ಎಲ್ಲ ನಡೆಯುತ್ತೆ ಇಲ್ಲಿ. ಸೊ ಅಲ್ಲಿ ಕೂಡ ಭಾಗವಹಿಸ್ಬೋದು. ನೋಡಿ, ಯಾವ ಸ್ನೇಹಿತರ ಬಗ್ಗೆ ನಾನು ಮಾತಾಡ್ತಾ ಇದ್ದೋ ಅವ್ರು ಅಲ್ಲಿ ನಿಂತ್ಕೊಂಡು ಹಾಯ್ ಮಾಡ್ತಾ ಇದ್ದಾರೆ. ಇಂಟ್ರೊಡ್ಯೂಸಿಂಗ್ ಎಸ್. ನಮಸ್ಕಾರ. ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವೆರಿ ವೆರಿ ಪಾಪ್ಯುಲರ್ ನಂಬರ್ 1 ಯೂಟ್ಯೂಬರ್. ಐ ಆಮ್ ನಾರ್ಮಲ್, ಐ ಆಮ್ ನಾಟ್ ಯೂಟ್ಯೂಬರ್, ಐ ಆಮ್ ಓಲ್ಡ್ ಟ್ರಾವೆಲರ್. ಯೆಸ್, ಸೇಮ್ ಲೈಕ್ ಹಿಮ್. ಯೆಸ್ ಯೆಸ್. ಅಂಡ್ ಒನ್ ಮೋರ್ ಥಿಂಗ್, ಐ ಟೋಲ್ಡ್ ಮೆನಿ ವಿಡಿಯೋಸ್, ಮೈ ಫ್ಯಾಮಿಲಿ ಮೆಂಬರ್ಸ್ ಅಂಡ್ ಮೈ ಫಾಲೋವರ್ಸ್ ನೋ ದಟ್ ಮೈ ಫೇವರೆಟ್ ಲ್ಯಾಂಗ್ವೇಜ್ ಇಸ್ ಕೆನಡಾ.
Yeah? Yeah. What do you know in Kannada? I don't know Kannada, but I, when you guys speak, it's nice, it's melodious. Because Sindhanur, Raichur district, I worked in farming 1 year. Uh-huh. It's not worked out, I came out. Okay, okay. And yeah. My sister, own sister, live in Karnataka only, last 20 years. ಯಾರು ಅಂತ ಪರಿಚಯ ಮಾಡ್ಕೊಟ್ಬಿಡ್ತೀನಿ. ಉಮಾ ತೆಲುಗು ಟ್ರಾವೆಲರ್, ನನ್ನ ಸ್ನೇಹಿತರು ನಾನು ಮತ್ತು ಉಮಾ ಗಾರು. ಇವತ್ತಿಂದ ರೋಡ್ ಟ್ರಿಪ್ ಶುರು ಮಾಡ್ತಾ ಇದ್ದೀವಿ ಜಾರ್ಡನ್ ಅನ್ನ. ಗೊತ್ತಿಲ್ಲ ಹೌ ಮೆನಿ ಡೇಸ್ ಆರ್ ಯು ಗೋಯಿಂಗ್? 7 days. 7 days? ಯು ಸೆಡ್ 5 days. ನೌ ಯು ಆರ್ ಸೇಯಿಂಗ್ 7 days? ನೋ ನೋ, 7 days. ಓಕೆ, 7 days ಅಂತೆ. ಕಾರ್ ಹೈರ್ ಮಾಡಿದ್ದೀವಿ, ಸೊ ಕಾರ್ ತೊಗೊಂಡು ಇವಾಗ ಮುಂದಕ್ಕೆ ಹೋಗ್ತೀವಿ. ಇನ್ನೂ ಸಾಕಷ್ಟು ಅವ್ರ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡೋಣ. ಹಿ ಹ್ಯಾಸ್, ನಿಮ್ಮೆಲ್ಲರಿಗೂ ಗೊತ್ತು, ಮೋರ್ ದೆನ್ 1.4 million ಸಬ್ಸ್ಕ್ರೈಬರ್ಸ್ ಇದ್ದಾರೆ. 1.1. ಇಟ್ ಇಸ್ ಗೋಯಿಂಗ್ ಟು ಬಿ 2 ವೆರಿ ಸೂನ್. ಸೊ 60 ದೇಶ ಸುತ್ತಿದ್ದಾರೆ, ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಅವರಿಂದ ಸಾಕಷ್ಟು ಕಲಿಯೋದಿದೆ. ಮೆನಿ ಥಿಂಗ್ಸ್ ಟು ಲರ್ನ್ ಫ್ರಮ್ ಯು. I am also learning from you. He helped me also a lot. The last 8 months we are very good friends in only mobile. Mobile, yeah. But, sharing knowledge lot of, yeah, yeah. Lot. I'm very sorry, I'm not speaking Kannada. No. Exactly 10 years back I speak Kannada, at least 5-10%. Now you teach me Telugu in the car, I will teach you Kannada in the car. Okay, let us do it. Okay, no problem. Let's go. How you say, I forgot, how do you say thank you? Dhanyavada. Dhanyavada. Sigana matte. Yes. ಇಲ್ಲೊಂದು ಕಾರ್ ಕಂಪ್ನಿಲಿ ಕಾರ್ ರೆಂಟ್ಗೆ ತಗೋತಾ ಇದ್ದೀವಿ. ನಾವಿವತ್ತು ಕಾರ್ ಹೈರ್ ಮಾಡ್ತಾ ಇದ್ದೀವಿ ಎಂಟರ್ಪ್ರೈಸ್ ರೆಂಟ್ ಅ ಕಾರ್ ಇಂದ. ನಮ್ಮ ಸ್ನೇಹಿತರು ಒಳ್ಳೆ ಪ್ರೈಸಲ್ಲಿ ಮಾಡಿಕೊಟ್ಟಿದ್ದಾರೆ ನಮಗೆ. ನೀವುಗಳು ಬಂದಾಗ ಟ್ರೈ ಮಾಡ್ಬೋದು. ಪರ್ ಡೇ 25 ಜಾರ್ಡಿನಿಯನ್ ಡಿನಾರ್ ಇಂಟು 117 ಮಾಡ್ಕೊಳ್ಳಿ. ಡಾಕ್ಯುಮೆಂಟೇಷನ್ ಏನು ಕೊಡಬೇಕು ಅಂದರೆ, ಒಂದು ಪಾಸ್ಪೋರ್ಟ್ ಕೊಡಬೇಕು, ಅದಾದಮೇಲೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಕೊಡಬೇಕು. ಅದು ಕಾರ್ಡ್ ಕಾಪಿ ಆಗ್ಬೋದು ಅಥವಾ ಆನ್ಲೈನ್ ಫೋನಲ್ಲಿ ಇಟ್ಕೊಂಡ್ರು ಸಾಕು. ಸೊ ಅವೆರಡನ್ನೂ ನೋಟ್ ಮಾಡ್ತಾರೆ. ದಾರಿಯಲ್ಲಿ ಪೊಲೀಸ್ ಹಿಡಿದ್ರೆ ನಮಗೆ ಪ್ರಾಬ್ಲಮ್ ಆಗಲ್ಲ. ಈ ಥರ ಒಂದು ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ, ಈ ಒಂದು ಕಾಂಟ್ರಾಕ್ಟನ್ನು ಎತ್ಕೊಂಡು ಹೋಗಬೇಕು. ಪೊಲೀಸ್ ನಮ್ಮ ಲೈಸೆನ್ಸ್ ನಂಬರು, ಪ್ರತಿಯೊಂದು ದುಡ್ಡು ಎಷ್ಟು ಕೊಟ್ಟಿದ್ದೀವಿ ಪ್ರತಿಯೊಂದು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಎಲ್ಲ ಕಾರ್ ಕಂಪ್ನೀಸು ಆಲ್ಮೋಸ್ಟ್ 7 days ಅ ವೀಕ್ ವರ್ಕ್ ಆಗುತ್ತೆ. ಫ್ರೈಡೇಸು ಪ್ರೇಯರ್ ಟೈಮಲ್ಲಿ ಮಾತ್ರ ವರ್ಕ್ ಆಗಲ್ಲ. ಸೊ ನೀವುಗಳು ಬಂದರೆ ಜಾರ್ಡನಲ್ಲಿ ಡೆಫಿನೆಟ್ಲಿ ಕಾರ್ನ ರೆಂಟ್ ಮಾಡ್ಬೋದು. ಇದು ಪೊಲೀಸ್ಗೆ ತೋರಿಸೋದಕ್ಕೆ ಇರೋಂತಹ ಡಾಕ್ಯುಮೆಂಟು. ಇವಾಗ ನಾವು ಹೊರಡ್ತಾ ಇದ್ದೀವಿ, ಕಾರ್ ರೆಡಿ ಇದೆ, ಬನ್ನಿ ಹೋಗೋಣ. ಡೆಪಾಸಿಟ್ ಅಂದ್ಬಿಟ್ಟು 350 dinar ಇಸ್ಕೊಂಡಿದ್ದಾರೆ. 350 dinar ಅಂದರೆ ಆಲ್ಮೋಸ್ಟ್ 40,000 rupees. ಅದನ್ನು ನಮಗೆ ರಿಟರ್ನ್ ಮಾಡ್ತಾರೆ ವಾಪಸ್ಸು ಕಾರನ್ನು ಕೊಟ್ಟಾಗ. ಅಕಸ್ಮಾತ್ ಆಕ್ಸಿಡೆಂಟ್ ಆಗಿಬಿಟ್ಟು ನಮ್ಮ ಕಡೆಯಿಂದ ತಪ್ಪಿದ್ರೆ ಪೊಲೀಸ್ ರಿಪೋರ್ಟಲ್ಲಿ, ಆವಾಗ ಆ ಒಂದು 350 dinarನ್ನು ಇವರುಗಳು ಯೂಸ್ ಮಾಡ್ತಾರೆ, ಅಂದರೆ ಕಂಪ್ನಿ ತೊಗೊಂಡ್ಬಿಡುತ್ತೆ. ಈಗ ನಾವು ಕಾರನ್ನು ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಕಾರ್ ಯಾವುದು ಯಾವುದು ಯಾವುದು, ನೆನೆ ಟೆಸ್ಟ್ ಡ್ರೈವ್ ಮಾಡಿದ್ದೆ ಆಲ್ರೆಡಿ, ಚೆನ್ನಾಗಿದೆ ನಮ್ಮ ಕಾರು. ಕಿಯಾ, ವಾಟ್ ಇಸ್ ದ ನೇಮ್ ಆಫ್ ದ ಕಾರ್? ಕಿಯಾ ವೇಗಸ್. ಕಿಯಾ ವೇಗಸ್. ಹಾಂ ನೋಡಿ, ಇದೆ ನಮ್ಮ ಕಾರು, ಭಾಳ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಜಾರ್ಡನ್, ಎಸ್. ನೋಡಿ ಕಾರಲ್ಲಿ ಏನಾದರೂ ಸ್ಕ್ರ್ಯಾಚ್ಗಳಿದೆಯಾ ನೋಡಿ. ಇಲ್ಲೊಂದು ಚಿಕ್ಕ ಪ್ರಾಬ್ಲಮ್ ಇದೆ, ಯಾಕಂದರೆ ವೀಡಿಯೋಲಿ ಪ್ರೂಫ್ ತೊಗೊಂಬಿಡೋಣ, ಆಮೇಲೆ ನಮ್ಮ ತಪ್ಪು ಅಂತ ಹೇಳಿದ್ರೆ ಅಲ್ವಾ. ಸೊ ಏನು ಅಂತ ದೊಡ್ಡ ಪ್ರಾಬ್ಲಮ್ಸ್ ಏನೂ ಕಾಣಿಸ್ತಾ ಇಲ್ಲ, ವಿಂಡೋಸ್ ಎಲ್ಲ ಸರಿ ಇದೆ. ಈಗ ನಮ್ಮ ಬ್ರದರ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ನೋಡಿ, ಇದು ಕೊಟ್ಟಿದ್ದಾರೆ. ದಿಸ್ ಇಸ್ ದ ಲೈಸೆನ್ಸ್ ಫಾರ್ ದ ಕಾರ್, ಆರ್ ಸಿ ಬುಕ್. ಓಕೆ ಓಕೆ, ದಿಸ್ ಪೇಪರ್ ಫಾರ್ ದ ಪೊಲೀಸ್. ಓಕೆ ಓಕೆ, ಫಾರ್ ದ ಪೊಲೀಸ್. ಯಸ್, ಇಫ್ ಯು ಹ್ಯಾವ್ ಎನಿ ಟಿಕೆಟ್ ಯು ವಿಲ್ ರೈಟ್ ಹಿಯರ್. ಓಕೆ ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಪೊಲೀಸ್. ಯಾ, ಅಂಡ್ ದಿಸ್ ಲೈಸೆನ್ಸ್. ಓಕೆ ಓಕೆ, ಡ್ರೈವಿಂಗ್ ಲೈಸೆನ್ಸ್ ಅಂಡ್ ಯುವರ್ ಕಾಂಟ್ರಾಕ್ಟ್. ಓಕೆ ಓಕೆ ಓಕೆ, ಫೋರ್ ಥಿಂಗ್ಸ್ ಇಸ್ ಇಂಪಾರ್ಟೆಂಟ್. ಓಕೆ, ಸೋ ನೋಡಿ, ಫ್ಯೂಯಲ್ ಖಾಲಿ ಇದೆ, ವಾಪಸ್ ಕೊಡಬೇಕಾದ್ರೂ ಎಂಪ್ಟಿ ಇರುತ್ತೆ. ಓಕೆ 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 ಓಕೆ, ಆಲ್ ದಟ್ ಎಂಜಾಯ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಬ್ರೋ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸೊ ಡಾಕ್ಯುಮೆಂಟೇಷನ್ನು ಪ್ರತಿಯೊಂದು ಕೊಟ್ಟಿದ್ದಾರೆ, ಈಗ ಹೊರಡೋದಷ್ಟೇ ಬಾಕಿ. ಅದಾದಮೇಲೆ ಕಾರಲ್ಲಿ ಏನೇನು ಡ್ಯಾಮೇಜ್ ಇದೆ ಎಲ್ಲ ನೋಟ್ ಮಾಡಿದ್ದಾರೆ, ಸಣ್ಣ ಪುಟ್ಟ ಡ್ಯಾಮೇಜಸ್ಸು ಪ್ರತಿಯೊಂದನ್ನು. ಸೊ ಏನು ತೊಂದರೆ ಇಲ್ಲ ಅಂತ ಅನ್ಕೋತೀನಿ, ಚೆನ್ನಾಗಿರುತ್ತೆ ಈ ಟ್ರಿಪ್ಪು. ಇಬ್ಬರು, ನಾನು ಮತ್ತು ಉಮಾ, ಇಬ್ಬರು ರೆಡಿ ಆಗಿದ್ದೀವಿ ಹೊರಡೋದಕ್ಕೆ. ಜೈ ಬಜರಂಗ್ ಬಲಿ. ಎಸ್, ಏನು ವಿಘ್ನ ಆಗದೇ ಇರೋ ರೀತಿ ವಿನಾಯಕನಿಗೆ ನಮಸ್ಕಾರ ಹೇಳಿ, ಎಲ್ರಿಗೂ ನಮಸ್ಕಾರ, ದೇವರುಗಳಿಗೆಲ್ಲ ನಮಸ್ಕಾರ ಹೊಡೆದು ಹೊರಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲಿದೆ, ಹಾಗೆ ನೀರಿನ ಅಭಾವ ಇದೆ ಬೇರೆ ಬೇರೆ ಕಡೆ, ಎಲ್ಲ ಕಡೆ ನೀರು ಸಿಗಲ್ಲ ಇಲ್ಲಿ. ಸೊ ಅದಕ್ಕೆ ಸೂಪರ್ ಮಾರ್ಕೆಟಲ್ಲಿ ದೊಡ್ಡ ದೊಡ್ಡ ಕೇಸ್ಗಳು ತೊಗೊಂಬಿಡ್ತಾ ಇದ್ದೀವಿ, ಸೊ ದಟ್ ನಮಗೇನು ತೊಂದರೆ ಆಗಲ್ಲ. ಸೊ ಇವಾಗ ಕಾರನ್ನು ನಿಲ್ಲಿಸ್ಕೊಂಡು ಉಮಾ ಹೋಗಿದ್ದಾರೆ ನೀರು ತರೋದಕ್ಕೆ. ಬಂತು 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 ಬಂತು, ನಮ್ಮ ನೀರು ಬಾಟ್ಲು ಬಂತು. ಒನ್ ಬಾಟಲ್ ಇಸ್ 50 cents. ಆಚೆ ಕಡೆ ನೀರು ಬಾಟ್ಲು ಒಂದು ಬಾಟ್ಲಿಗೆ 60 rupees ತಗೋತಾರೆ, ಅದೇ ಒಂದು ಫುಲ್ ಬ್ಯಾಗ್ ತಗೊಂಡಿದೀವಿ. ಹೌ ಮೆನಿ ಬಾಟಲ್ಸ್ ಆರ್ ದೇರ್ ಇನ್ ದ ಬ್ಯಾಗ್? 6 bottles ಕಾಸ್ಟೆಡ್ 1 dirham, ದಟ್ ಇಸ್ 120 rupees. ನೋಡಿ, ಗುಡ್ ಐಡಿಯಾ. ಹಾ, ಪೆಟ್ರೋಲ್ ಸ್ಟೇಷನ್ ಸಿಕ್ಕಿಲ್ಲ ರೀ, ಎಲ್ಲರೂ ಕೇಳ್ತಾ ಇದೀವಿ, ಸಿಕ್ಕಿದವ್ರಿಗೆಲ್ಲ ಪೆಟ್ರೋಲ್ ಹಾಕ್ಸ್ಬೇಕು ಫಸ್ಟು.
ಓಕೆ ಟೂ ಓಕೆ ಒನ್ ಟೂ ಭಾಷೆ ಬರಲ್ಲ ಇಬ್ರು ಪೆಟ್ರೋಲ್ ಸ್ಟೇಷನ್ ಎಲ್ಲಿ ಅಂತ ಕೇಳ್ತಾ ಇದೀವಿ ಅವಾಗಿಂದ ಅಲ್ಲಿ ಇಲ್ಲಿ ಇಲ್ಲಿ ಸುತ್ತಾನೆ ಇದೀವಿ ಇನ್ನೇನು ಪೆಟ್ರೋಲ್ ಖಾಲಿ ಆಗುತ್ತೆ ವಿ ಡೋಂಟ್ ಹ್ಯಾವ್ ಪೆಟ್ರೋಲ್ ಬ್ರೋ ಫೈನ್ಗಳ ವಿಚಾರದಲ್ಲಿ ಭಾಳ ಭಾಳ ಹುಷಾರಾಗಿರಬೇಕು ಒಂದು ಸರಿ ಫೈನ್ ಹಾಕಿದ್ರೆ 100 ದಿನಾರ್ ಫೈನ್ ಹಾಕ್ತಾರಂತೆ ಅಂದರೆ 12,000 ರೂಪಾಯಿ 4 ಸಲ ಫೈನ್ ಹಾಕ್ಸ್ಕೊಂಡ್ರೆ ಕೊಟ್ಟಿರುವಂತಹ 40,000 ರೂಪಾಯಿ ಡೆಪಾಸಿಟು ಡಮಾರು ಸೊ ಅದಕ್ಕೆ ಎಲ್ಲ ಸಿಗ್ನಲಲ್ಲೂ ಹುಷಾರಾಗಿರಬೇಕು ಸಿಟಿ ಒಳಗೆ ಸ್ಪೀಡ್ ಲಿಮಿಟ್ 40-50 ಅಂತೆ ಸಿಟಿ ಆಚೆ ಕಡೆ 110 ಡೆಸರ್ಟ್ ಹೈವೇಲಿ ಸೊ ಓಕೆ ಮ್ಯಾನೇಜ್ ಮಾಡ್ಬೋದು ಈಗ ಪೆಟ್ರೋಲ್ ಸ್ಟೇಷನ್ ಕಣ್ಣು ಮುಂದೆ ಕೊನೆಗೂ ಕಾಣಿಸ್ತಾ ಇದೆ ಪೆಟ್ರೋಲ್ ಬಂಕ್ಗೆ ಬಂದಿದ್ದೀವಿ 1 ಲೀಟ್ರ್ಗೆ ಹತ್ತತ್ರ 1 ದಿರಾಮ್ ಅಂದರೆ 110-115 ರೂಪಾಯಿ ಆಗುತ್ತೆ ಅನಿಸುತ್ತೆ 1 ಲೀಟ್ರ್ಗೆ 40 ಲೀಟ್ರು ಕೆಪಾಸಿಟಿ ಕಾರ್ದು ಸೊ ಇಡೀ ಟ್ರಿಪ್ಪನ್ನು ಮುಗಿಸ್ಬೋದು 40 ಲೀಟರ್ಸಲ್ಲಿ ಎರಡು ರೀತಿ ಗ್ಯಾಸೊಲಿನ್ ಇದೆ ಗ್ಯಾಸೊಲಿನ್ 90 ಮತ್ತು ಗ್ಯಾಸೊಲಿನ್ 95 ನಮಗೆ ಗ್ಯಾಸೊಲಿನ್ 90 ಸಾಕು ಅಬ್ಬಾ ಕೊನೆಗೂ ಪೆಟ್ರೋಲ್ ಸಿಕ್ತು 40 ಲೀಟ್ರ್ ತುಂಬಿಸ್ತಾ ಇದೀವಿ ಗಾಡಿಗೆ 40 ಲೀಟ್ರ್ ಇನ್ನು ತುಂಬಿಸಿದ್ರೆ ಹೋಯ್ತಾ ಇರೋದೆ ಮುಂದಕ್ಕೆ ಎಲ್ಲೂ ಸ್ಟಾಪ್ ಇಲ್ಲ ನೋ ಸ್ಟಾಪ್ ಫ್ರಮ್ ನೌ ಅಂಟಿಲ್ ವಿ ರೀಚ್ ವಾದಿ ರಮ್ 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 ಎರ್ರ ಬರಿ ಬಿಸಿಲು ಗುರು ಅದಕ್ಕೆ ಫಸ್ಟ್ ಬ್ರೇಕ್ ಅಲ್ಲಿ ವಾಟರ್ ಬಿಟ್ಟು ವಾಟರ್ ಮೆಲನ್ ತಿನ್ನೋಣ ಅಂತ ಬಂದಿದ್ದೀವಿ ನೋಡಿ ಎಷ್ಟು ದೊಡ್ಡ ಸೈಜ್ ಇದೆ ಏ ಅಪ್ಪ ಅವರೊಂದು ಜಾರ್ಡನಿಯನ್ ವಾಟರ್ ಮೆಲನ್ ಹೆಚ್ಕೊಡ್ತಾ ಇದ್ದಾನೆ ನೋಡೋಣ ಎಷ್ಟು ಕಾಸ್ ತಗೋತಾನೆ ಅಂತ ಯಾ ಐ ಥಿಂಕ್ ಲಿಟ್ಲ್ ಐ ಹ್ಯಾವ್ ಆಹಾ ಆಹಾ ಈ ಒಂದು ಮರುಭೂಮಿಗೆ ಇದು ಅಮೃತದ ಸಮಾನ ಆಹಾ ಮನುಷ್ಯ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾನೆ ನೋಡಿ ಈ ಬಿಸಿಲಲ್ಲಿ ಈ ತರ ಶೇಡ್ ಮಾಡ್ಕೊಂಡಿದ್ದಾನೆ ಅದ್ರ ಕೆಳಗಡೆ ಕೂತ್ಕೋತಾನೆ ವ್ಯಾಪಾರಕ್ಕೆ ಯಾರು ಬಂದ್ರೆ ಎದ್ದು ಬಂದು ಕುಯ್ ಕೊಡೋದು ಅಥವಾ ಮಾರೋದು ಮಾಡ್ತಾರದು ಬಹಳ ಕಷ್ಟವಾದ ಕೆಲಸ ಇಲ್ಲಿ ವಾ ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ ವಾಟರ್ ಮೆಲನ್ ಅಂಗಡಿ ಸಿಕ್ತು ಸೈಡಿನಲ್ಲಿ ಅದಕ್ಕೆ ಸ್ಟಾಪ್ ಮಾಡಿ ವಾಟರ್ ಕುಡಿಯೋದನ್ನ ಬಿಟ್ಟು ವಾಟರ್ ಮೆಲನ್ ತಿನ್ಕೊಂಡು ಆರಾಮಾಗಿ ಇಲ್ಲಿ ರೆಸ್ಟ್ ಮಾಡ್ತಾ ಇದ್ದೀನಿ ಸಕರ ಇದೆ ಲೊಕೇಶನ್ ಅಲ್ಲ ನಾವಿದ್ದೀವಿ ಜಾರ್ಡನ್ನ ಮತ್ತು ವಾದಿರಮ್ನ ಹೈವೇಲಿ ಎಷ್ಟೇ ಬೇಡ ಅಂದ್ರೂ ದುಡ್ಡು ಇಸ್ಕೋತಾ ಇಲ್ಲ ಅದಕ್ಕೆ ಫೋರ್ಸ್ ಮಾಡಿ ಕೊಟ್ಟೆ ದುಡ್ಡನ್ನು ಅದು ಹೆಂಗೆ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಫ್ರೀಯಾಗಿ ಇಸ್ಕೊಳಕ್ಕಾಗತ್ತಾ ಥ್ಯಾಂಕ್ ಯು ಶುಕ್ರಾನ್ ಸೊ ವಾದಿರಮ್ಗೆ ಇದೇ ರೂಟು ಇಲ್ಲಿ ರೈಟ್ ತೊಗೊಂಡ್ರೆ ವಾದಿರಮ್ಗೆ ಹೋಗ್ತೀವಿ ಇಲ್ಲಿ ಬೇಕಾದಷ್ಟು ಅಂಗಡಿಗಳೆಲ್ಲ ನೋಡ್ಬೋದು ನೀವು ಅಂಗಡಿ ಅಂದರೆ ಕಾರ್ಗಳಲ್ಲಿ ಈ ಥರ ವಾಟರ್ ಮೆಲನ್ ಜೋಡಿಸ್ಕೊಂಡು ಜನಗಳಿಗೆ ಮಾರ್ತಾ ಇದ್ದಾರೆ ಎಲ್ಲೆಲ್ಲೂ ವಾಟರ್ ಮೆಲನ್ನು ಈ ಒಂದು ವೆದರ್ಗೆ ವಾಟರ್ ಮೆಲನ್ ಅವಶ್ಯಕತೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಇಲ್ಲಿ ಜಾರ್ಡೇನಿಯನ್ ಅಂಕಲ್ಗಳು ಕೂತ್ಕೊಂಡು ಶೀಶಾ ಸೇರ್ತಾ ಇದ್ದಾರೆ ಇಲ್ಲಿ ನೋಡಿ ಅಂಕಲ್ಗಳೆಲ್ಲ ಕೂತ್ಕೊಂಡು ಶೀಶಾ ಹೊಡಿತಾ ಇದ್ದಾರೆ ಆ ಥ್ಯಾಂಕ್ ಯು ಥ್ಯಾಂಕ್ ಯು ಅಲೋನು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು How are you? Good, good. You? Good, fine. ಅಂಕಲ್ಗಳೆಲ್ಲ ಕೂತ್ಕೊಂಡು ಹೆಂಗೆ ದಮ್ಮ ಹೊಡಿತಾ ಇದಾರೆ ನೋಡಿ ಇವರು ವಾದಿರಮ್ ಗೈಡ್ ಅಂತೆ ಓಕೆ ನೀವೇನಾದ್ರು ಬಂದರೆ ಸಿಕ್ಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಇವ್ರನ್ನ ಎಲ್ಲ ಕೂತ್ಕೊಂಡು ಚಿಲ್ ಮಾಡ್ತಾ ಇದಾರೆ ಇವ್ರಿ ಬಿಸಿಲಲ್ಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಶುಕ್ರಾನ್ ಹೆಂಗೆ ಇವರು ಟೀ ಕಾಯಿಸ್ತಾರೆ ಈ ರೀತಿ ಒಂದು ಕೆಟಲಲ್ಲಿ ಟೀ ಕಾಯಿಸ್ತಾರೆ ಇಲ್ಲೇ ಗ್ಯಾಸ್ ಇಟ್ಕೊಂಡಿದ್ದಾರೆ ಇವರೆಲ್ಲ ವ್ಯಾಪಾರಿಗಳು ಇಲ್ಲಿ ವಾಟರ್ ಮೆಲನ್ನ ಟ್ರಕ್ಗಳಲ್ಲಿ ಮಾರ್ತಾ ಇದ್ದಾರೆ ಬಿಸಿಲು ತುಂಬ ಜಾಸ್ತಿ ಇರೋದ್ರಿಂದ ಆಚೆ ಕಡೆ ಇಲ್ಲ ಈ ಥರ ಒಂದು ಟೆಂಟ್ ಮಾಡಿಕೊಂಡು ಇಲ್ಲಿ ಕೂತ್ಕೊಂಡು ಶೀಶಾ ಸೇತ್ಕೊಂಡು ಆರಾಮಾಗಿ ಚಿಲ್ ಮಾಡ್ತಿದ್ದಾರೆ ಬಂದವ್ರಿಗೆ ಟೀ ಕೊಟ್ಟು ನೋಡಿ ಎಷ್ಟು ಪ್ರೀತಿಯಿಂದ ನಡೆಸ್ಕೋತಾರೆ ಸೊ ಜಾರ್ಡನ್ನು ವೆರಿ ಫ್ರೆಂಡ್ಲಿ ನೇಷನ್ ಮತ್ತು ಇಂಡಿಯನ್ಸ್ ಕಂಡ್ರೆ ಬಹಳ ಇಷ್ಟ ಇಲ್ಲಿಯ ಜನಗಳಿಗೆ ಸೊ ನೀವು ಕೂಡ ಈಸಿಯಾಗಿ ಜಾರ್ಡನ್ನ ಯಾವುದೇ ರೀತಿ ತೊಂದರೆ ಇಲ್ಲದೆ ಟ್ರಾವೆಲ್ ಮಾಡ್ಬೋದು ನಾವು ಸ್ವಲ್ಪ ಭಯ ಪಡ್ತಾ ಇದ್ವಿ ಕೀ ತೊಗೊಂಡು ಬರ್ತಾ ಇದ್ವಿ ಅದಕ್ಕೆ ಅವ್ರು ಹೇಳಿದ್ರು ಕಾರ್ ಬಗ್ಗೆ ಎಲ್ಲ ಯೋಚನೆ ಮಾಡಿಬಿಡಿ ಯಾರು ಕದಿಯೋರಿಲ್ಲ ಈ ಕಡೆ ನಾವೆಲ್ಲ ನೊಮ್ಯಾಟ್ಸು ಡಿಜಿಟಲ್ ಸರಿ ನಾವೆಲ್ಲ ನೊಮ್ಯಾಟ್ಸು ಇಲ್ಲಿ ಯಾವುದೇ ರೀತಿ ಕಳ್ತನ ಯಾವ ಥರ ಏನು ನಡೆಯಲ್ಲ ಎಲ್ಲ ಬಹಳ ಸೇಫ್ ಕಂಟ್ರಿ ಅಂತ ಸೊ ಜಾರ್ಡನ್ ಗುಡ್ ಸೇಫ್ ನೋ ಪ್ರಾಬ್ಲಮ್ ಓಕೆ ಸೊ ಲೋಕಲ್ಸ್ ಜೊತೆಗೆ ಮಿಂಗಲ್ ಆಗೋದಿದೆಯಲ್ಲ ಬೆಸ್ಟ್ ಟೈಮ್ ಇನ್ ಎನಿ ಕಂಟ್ರಿ ಟ್ರಾವೆಲಿಂಗ್ ಈಸ್ ವೆರಿ ಗುಡ್ ವೆನ್ ಯು ಮಿಂಗಲ್ ವಿತ್ ಲೋಕಲ್ಸ್ ಹಾ ಕಾರನ್ನು ಹೈರ್ ಮಾಡೋದ್ರಲ್ಲಿ ಒಂದು ಅಡ್ವಾಂಟೇಜ್ ಇದೆ ಅದೇನಪ್ಪ ಅಂದರೆ ನೀವು ಎಲ್ಲಿ ಬೇಕೋ ನಿಲ್ಲಿಸ್ಬೋದು ಯಾರನ್ನು ಬೇಕೋ ಮಾತಾಡಿಸ್ಬೋದು ಎಷ್ಟು ಟೈಮ್ ಬೇಕೋ ಸ್ಪೆಂಡ್ ಮಾಡ್ಬೋದು
ಟ್ರಾವೆಲಿಂಗ್ ಈಸ್ ನಾಟ್ ಅಬೌಟ್ ದ ಡೆಸ್ಟಿನೇಷನ್, ಇಟ್ಸ್ ಅಬೌಟ್ ದ ಜರ್ನಿ ಅಂತ ಹೇಳ್ತಾರಲ್ಲ. ಸೊ ಹೋಗೋ ದಾರಿಯಲ್ಲಿ ಸಾಕಷ್ಟು ವಿಷಯಗಳು ಸಿಗುತ್ತೆ. ಇಲ್ಲಿ ಸದ್ಯಕ್ಕೆ ರೈತರು ಏನೋ ಬೆಳೀತಾ ಇದ್ದಾರೆ, ಇಲ್ಲಿ ಯಾವ ರೀತಿ ಕೃಷಿ ಮಾಡ್ತಾರೆ, ಇದು ಮರುಭೂಮಿಯಲ್ಲಿ ಮರಳ ಮೇಲೆ ಅದು ಏನು ಮಾಡ್ತಾರೆ ನೋಡೋಣ ಬನ್ನಿ. ಕಲ್ಲಂಗಡಿ ತೋಟಕ್ಕೆ ಬಂದಿದ್ದೀವಿ ರೀ. ಆಹಾ ಆಹಾ, ಎಲ್ಲೆಲ್ಲೂ ಕಲ್ಲಂಗಡಿ, ಆದರೆ ಎಲ್ಲ ಒಣಗಿ ಹಾಳಾಗ್ಬಿಟ್ಟಿದೆ ಕೆಲವೆಲ್ಲ, ಬಟ್ ಇದು ಸಖತ್ತಾಗಿದೆ ನೋಡಿ. ಫ್ರೆಶ್ ವಾಟರ್ ಮೆಲನ್ ಎಲ್ಲ ಕಡೆನೂ, ಇಡೀ ತೋಟನೇ ವಾಟರ್ ಮೆಲನ್ ರೀ. ಎಷ್ಟು ಬೇಕು ಎತ್ಕೊಂಡು ಹೋಗ್ಬೋದು. ಓ ಇಲ್ಲಿ ನೋಡಿ, ಇಲ್ಲಿ ಕೈಯಲ್ಲಿದೆ ವಾಟರ್ ಮೆಲನ್ನು, ಎತ್ಕೊಂಡು ಎಷ್ಟು ಬೇಕೋ ತೊಗೊಂಡು ಹೋಗ್ಬೋದು. ಫ್ರೀ ವಾಟರ್ ಮೆಲನ್ನು ಇಡೀ ಜಾಗ ಪೂರ್ತಿ, ಎಷ್ಟು ತಿಂತೀರಾ, ಅಷ್ಟು ಕಲ್ಲಂಗಡಿ ಹಣ್ಣುಗಳಿವೆ, ಬಿದ್ದು ಒದ್ದಾಡ್ತಾ ಇವೆ. ಇಲ್ಲಿ ನೋಡ್ಬೋದು ನೀವು ಪೈಪ್ಗಳನ್ನ ಡ್ರಿಪ್ ಇರಿಗೇಷನ್ ಮೂಲಕ ನೀರು ಕೊಡ್ತಾ ಇದ್ದಾರೆ ಇದಕ್ಕೆ, ಬಟ್ ತುಂಬ ಹಾಳಾಗಿದೆ ತೋಟ ನೋಡಿ. ರೈತರು ಗಾಡಿಗಳಿಗೆ ಕಲ್ಲಂಗಡಿಯನ್ನು ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ. ಕರ್ಬೂಜ್, ಹಾಂ ಇವ್ರ ಗಾಡಿ ನೋಡ್ರಿ ಇದು. ಸಲಾಂ. ಇಷ್ಟೊಂದು ದೊಡ್ಡ ಕಲ್ಲಂಗಡಿಯ ತೋಟವನ್ನು ನಾನು ಯಾವತ್ತೂ ನೋಡಿರಲಿಲ್ಲ. ಇವತ್ತು ಫಸ್ಟ್ ಟೈಮು ಜಾರ್ಡನ್ ದೇಶದಲ್ಲಿ ನೋಡುವಂತಹ ಭಾಗ್ಯ. ಇದಕ್ಕೆ ಹೇಳೋದು ಊಟ ತಿಂಡಿಯನ್ನು ಹಣ್ಣು ಹಂಪಲನ್ನು ಸರಿಯಾಗಿ ಪ್ಲ್ಯಾನ್ ಮಾಡಿ ವಿತರಣೆ ಮಾಡಬೇಕು ಅಂತ. ಯಾಕಂದರೆ ಎಷ್ಟು ಹಣ್ಣು ಮತ್ತು ತರಕಾರಿ ಈ ಜಾಗದಲ್ಲಿ ವೇಸ್ಟಾಗಿ ಬಿದ್ದಿದೆ, ಕೊಳೆತೋಗ್ತಾ ಇದೆ, ಆದರೆ ಎಷ್ಟೋ ಸಾವಿರಾರು ಜನ ಊಟ ಇಲ್ಲದೆ, ನೀರಿಲ್ಲದೆ, ಹಣ್ಣಿಲ್ಲದೆ ಬದುಕ್ತಾ ಇರುವಂತಹ ಪ್ರಮೇಯ ನೀವು ನೋಡ್ಬೋದು. ಇದಿಷ್ಟು ಹಣ್ಣುಗಳು ಅಂಥ ಹಸಿದವ್ರಿಗೆ, ಅಂಥ ದಣದವ್ರಿಗೆ ಸಿಕ್ಕಿದ್ರೆ ಎಷ್ಟು ಉತ್ತಮ ಅಲ್ವಾ. ಸೊ ಅದಕ್ಕೆ ಏನಾದ್ರು ಒಳ್ಳೆ ಸಪೋರ್ಟಿವ್ ಪ್ರೋಗ್ರಾಮ್ಸ್ ಇರಬೇಕು ಜಗತ್ತಲ್ಲಿ. ಯಾವುದೇ ಕೃಷಿಕರು ಬೆಳೆದಂತಹ ಫಲ ವೇಸ್ಟ್ ಆಗಬಾರ್ದು. ಈ ರೀತಿ ವೇಸ್ಟ್ ಆಗೋದು ನೋಡಿದ್ರೆ ಬಹಳ ಬೇಜಾರಾಗುತ್ತೆ. ನಮ್ಮ ಕೈಯಲ್ಲಿದೆ ಒಂದು ಕಲ್ಲಂಗಡಿ ಹಣ್ಣು. ವಾದಿರಾಮ್ ಅನ್ನೋ ಏರಿಯಾ ಪ್ರೊಟೆಕ್ಟೆಡ್ ವೈಲ್ಡ್ ಲೈಫ್ ಏರಿಯಾ ಕೂಡ. ಸೊ ಇಲ್ಲಿ ಬರಬೇಕು ಅಂದರೆ ಇದೊಂದು ನ್ಯಾಷನಲ್ ಟ್ರೆಷರ್ ಇದ್ದ ಹಾಗೆ, 7 ಜಾರ್ಡೇನಿಯನ್ ದಿನಾರ್ನ ಕೊಟ್ಟು ಒಳಗೆ ಎಂಟ್ರೆನ್ಸ್ ಟಿಕೆಟ್ ತೊಗೋಬೇಕು, ಅಥವಾ ಜಾರ್ಡನ್ ಪಾಸ್ ತೊಗೋಬೋದು. 70 dinars ಕೊಟ್ಟು ಜಾರ್ಡನ್ ಪಾಸ್ ತೊಗೊಂಬಿಟ್ರೆ ಇಡೀ ಜಾರ್ಡನ್ನ ಎಲ್ಲ ಜಾಗಗಳು, ಪೆಟ್ರಾ ಆಗ್ಬೋದು, ಪ್ರತಿಯೊಂದು ಜಾಗಕ್ಕೂ ಫ್ರೀ ಎಂಟ್ರೆನ್ಸ್ ಸಿಗುತ್ತೆ. ಅಂದರೆ ಯಾವ ಮತ್ತೆ ಫೀಸ್ ಕಟ್ಟಂಗಿಲ್ಲ. ಸೊ ಅದು ಬೆಟ್ರ್ ಆಪ್ಷನ್ನು. ಜಾರ್ಡನ್ಗೆ ಬರೋ ಪ್ರತಿಯೊಬ್ಬರೂ ಕೂಡ ಜಾರ್ಡನ್ ಪಾಸ್ ತೊಗೊಂಡು ಬರಬೇಕು. ಸೊ ಒಳಗೆ ಕೌಂಟ್ರಲ್ಲಿ ಈ ಥರ ಒಂದು ಟಿಕೆಟ್ ಕೊಟ್ಟರು, ಮತ್ತು ವಾದಿರಾಮ್ದು ಬುಕ್ ಕೊಟ್ಟಿದ್ದಾರೆ. ಸೊ ವೆಲ್ಕಮ್ ಟು ವಾದಿರಾಮ್. ಸ್ವಾಗತ ಎಲ್ರಿಗೂ ಲಾರೆನ್ಸ್ ಆಫ್ ಅರೇಬಿಯಾ ವಾದಿರಾಮ್ ಮರುಭೂಮಿಗೆ. ಎಂಥ ಲೊಕೇಶನ್ ನೋಡ್ರಿ. ಆಹಾ ಆಹಾ, ಒಂದೇ ಒಂದು ಸಮಸ್ಯೆ ಬಿಸಿಲು, ಆದರೂ ನಿಮಗೆ ತೋರಿಸ್ಬೇಕು ಅನ್ನೋ ಜೋಶಲ್ಲಿ ಬಿಸಿಲು ಗಿಸಿಲೆಲ್ಲ ಮರ್ತೋಗ್ಬಿಡುತ್ತೆ. ಈಗ ಒಂದು ಲೊಕೇಶನಿಗೆ ಬಂದಿದ್ದೀವಿ. ಎಂಥ ಜಾಗದಲ್ಲಿ ತಗಡು ಮನೆಗಳನ್ನು ಕಟ್ಕೊಂಡು ಬದುಕ್ತಾ ಇದ್ದಾರೆ ಇಷ್ಟು ಹೀಟಲ್ಲಿ. ನೋಡೋಣ ಬನ್ನಿ, ಹೋಗಿ ಹತ್ರ, ಇವ್ರ ಲೈಫ್ ಹೇಗಿದೆ ಅಂತ. ಈ ಒಂದು ಎಕ್ಸ್ಟ್ರೀಮ್ ಹಳ್ಳಿಯಲ್ಲಿ ಬದುಕ್ತಾ ಇರುವಂತಹ ಹುಡುಗ ಮೊಹಮ್ಮದ್. ಹಾಯ್ ಮೊಹಮ್ಮದ್. ಹಾಯ್. ವಿ ಗೋ ಸಿ ಯೋರ್ ವಿಲೇಜ್. ಓಕೆ ಕಮ್. ಈ ಒಂದು ಜಾಗದಲ್ಲಿ ನೀರಿಗೆ ಏನು ಮಾಡ್ತಾರೋ, ಹೇಗೆ ಬದುಕ್ತಾರೋ ಒಂದು ಗೊತ್ತಾಗಲ್ಲ ರೀ. ಹುಡುಗ ಹೇಳ್ತಾ ಇದ್ದ ಆ ಒಂದು ಪರ್ವತದ ಮೇಲೆ ಹೋದರೆ ಆ ಸೈಡ್ ಒಂದು ಸ್ಪ್ರಿಂಗ್ ಇದೆ, ಅಲ್ಲಿಂದ ನೀರು ತರ್ತೀವಿ ಅಂತ. ಬಟ್ ಎಕ್ಸ್ಟ್ರೀಮ್ ಜೀವನ ಇದು. ವರ್ಷದಲ್ಲಿ 6 ಬಿಸಿಲಿರುತ್ತೆ ಇಲ್ಲಿ ನೋಡಿ. ಅಲ್ಲಿಂದ ಪರ್ವತದಿಂದ ಪೈಪ್ ಹಾಕಿದ್ದಾರೆ, ಈ ಪೈಪ್ ಮುಟ್ಟಕ್ಕೋಗಲ್ಲ. ಇನ್ಸೈಡ್ ದಿಸ್ ವಾಟರ್ ಅಯ್ಯೋ ಬಿಸಿ 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 ಇದೆ ಪೈಪ್. ಇದರೊಳಗೆ ನೀರು ತೊಗೊಂಡು ಇದನ್ನು ಮನೆ ಒಳಗೆ ಬೇರೆ ಬೇರೆ ಕಡೆ ಬಿಟ್ಕೊಂಡಿದ್ದಾರೆ. ಮೊಹಮ್ಮದ್ ಮನೆ ಒಳಗೆ ತೋರಿಸ್ತಾ ಇದ್ದಾರೆ ಯಾವ್ಯಾವ ರೀತಿ ಪ್ರಾಣಿಯನ್ನು ಸಾಕಿದ್ದಾರೆ ಈ ಒಂದು ಎಕ್ಸ್ಟ್ರೀಮ್ ಡೆಸರ್ಟಲ್ಲಿ ಅಂದ್ಬಿಟ್ಟು ನೋಡಿ. ಇಲ್ಲಿ ನಾಟಿ ಕೋಳಿ, ಆಹಾ ಆಹಾ ಆಹಾ, ಬಿರಿಯಾನಿ 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 ಓಡ್ತಾ ಇವೆಲ್ಲ. ಇಲ್ಲಿ ನೋಡಿ, ಇಲ್ಲಿ ಕೊಬ್ಬಿದ ಕುರಿಗಳು, ಆಹಾ ಸಖತ್ತಾಗಿದೆ ರೀ. ಸೊ ಇದು ಇವರ ಎಕ್ಸ್ಟ್ರೀಮ್ ಲಿವಿಂಗ್ ಅಂತಲೇ ಕರಿಬೋದು. ಅಯ್ಯೋ ಯಪ್ಪ ನೋಡಿ, ಇಲ್ಲೂ ಅಷ್ಟೇ ಕುರಿ ಮೇಕೆ ಎಲ್ಲ ಸಾಕಿದ್ದಾರೆ. ಕೆಲವು ಸರಿ ನನಗೆ ಈ ಕುರಿ ಮೇಕೆ ಮಧ್ಯೆ ವ್ಯತ್ಯಾಸ ಅಷ್ಟು ಗೊತ್ತಾಗಲ್ಲ ರೀ. ಸೊ ಬೇಜಾರು ಮಾಡ್ಕೋಬೇಡಿ ತಪ್ಪು ತಪ್ಪಾಗಿ ಹೇಳಿದ್ರೆ. ಈ ಥರ ವಾಟರ್ ಟ್ಯಾಂಕ್ ಇಟ್ಟಿದ್ದಾರೆ ಇಲ್ಲಿ ನೀರಿಗೆ. ಸೊ ಆ ಒಂದು ನೋಡಿ, ಆ ಪರ್ವತದಿಂದ ವಾಟರ್ ಟ್ಯಾಂಕಿಗೆ ಕನೆಕ್ಷನ್ ಕೊಟ್ಟಿದ್ದಾರೆ. ಇದು ಬದುಕ್ತಾರೋ ರೀತಿಯೇ ಬಹಳ ಯುನೀಕ್ ಅಂತ ಕರಿಬೋದು. ಈ ಒಂದು ಡೆಸರ್ಟ್ ಮಧ್ಯೆ ಎಲೆಕ್ಟ್ರಿಸಿಟಿ, ಯು ಹ್ಯಾವ್ ಬಲ್ಬ್ ಎಲೆಕ್ಟ್ರಿಸಿಟಿ ಯಾ ಪವರ್ ಯಾ. ಮೊಹಮ್ಮದ್ ಸಾಕಷ್ಟು ಪಾರಿವಾಳಗಳನ್ನ ಕೂಡ ಸಾಕಿದ್ದಾರೆ ಇಲ್ಲಿ ಮೇಲ್ಗಡೆ. ಬನ್ನಿ ಒಳಗಿದ್ದೀನಿ ತೋರಿಸ್ತೀನಿ.
ಬೇರೆ ಏನಿದೆ ಅಂತ ನೋಡೋಣ. ಅಯ್ಯಪ್ಪ, ಎಲ್ಲ ಕಡೆ ಪಿಕ್ಕೆ ಹಾಕಿದೆ. ಹಾಂ, ಕುರಿಗಳಿಗೂ ಮೇಕೆಗಳಿಗೂ ಆಡುಗಳಿಗೂ ಸಿಕ್ಕಾಪಟ್ಟೆ ಶೆಕೆ ಆಗಿದೆ. ಸೊ ಪಾಪ ರೆಸ್ಟ್ ಮಾಡ್ತೇವೆ. ಎಲ್ಲಿ ಹೋಗ್ಬಿಡ್ರಿ, ಹೋಗ್ಬಿಡ್ರಿ, ಕೂತ್ಕೊಳ್ಳಿ, ರೆಸ್ಟ್ ಮಾಡಿ. ನಾವು ಡಿಸ್ಟರ್ಬ್ ಮಾಡಲ್ಲ ನಿಮಗೆ. ಬಿರಿಯಾನಿ ಮಾಡ್ಕೊಂಡು ತಿನ್ನೋಲ್ಲ, ಡೋಂಟ್ ವರಿ. ಇದು ಫೀಡ್ ಹಾಕೋದಕ್ಕೆ ಇಟ್ಟಿರುವಂಥ ಜಾಗ ನೋಡಿ, ಎಷ್ಟು ದೊಡ್ಡ ಅನಿಮಲ್ ಜಾಗ ಇದೆ. ಅಯ್ಯಪ್ಪ, ಎಲ್ಲ ಓಡ್ತಾ ಇದೆ, ಮರಿ ಎಷ್ಟು ಚೆನ್ನಾಗಿದೆ. ಅಯ್ಯ ಅಯ್ಯ, ಗಾರ್ಡನ್ ಕೂಡ ಇದೆ ಒಳಗೆ. ಆ ಗಾರ್ಡನ್ ನೋಡೋಣ ಮನೆ ಹೆಂಗಿದೆ ಅಂತ. ಸಕ್ಕತ್ತಾಗಿದೆ, ಇಲ್ಲಿ ಕ್ಯಾಕ್ಟಸ್ ಎಲ್ಲ ಬೆಳೆದಿದ್ದಾರೆ. ಹೌ ಲೈಕ್ ದಿಸ್ ಐ ಹ್ಯಾವ್ ಟು ಕಮ್. ಅಯ್ಯೋ ನೋಡಿ, ಇಲ್ಲಿ ಇಲ್ಲಿ ನೀರು ಬರ್ತಾ ಇದೆ. ಒಂದೊಂದು ಹನಿಗೂ ವ್ಯಾಲ್ಯೂ ಇದೆ ಗುರು. ಅಯ್ಯೋ, ವೇಸ್ಟ್ ಮಾಡ್ಬೇಡ, ವೇಸ್ಟ್ ಮಾಡ್ಬೇಡ. ನೋಡಿ ಹೆಂಗಿದೆ ಗಾರ್ಡನ್ನು, ಮರುಭೂಮಿಯ ಮಧ್ಯ ಗಾರ್ಡನ್ ಮಾಡಿದ್ದಾರೆ. ಅಯ್ಯೋ, ಆಹಾ, ಕ್ಯಾಕ್ಟಸ್ ಗಿಡಗಳು ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಅಪ್ಪೋ, ವಾಟ್ ಈಸ್ ದಿಸ್? ದಿಸ್ ಇಸ್ ಥೈಮ್ ಹರ್ಬ್ಸ್. ಇಟ್ಸ್ ನೈಸ್ ಫಾರ್ ಟೀ. ಫಾರ್ ಟೀ, ಟ್ರೀಟ್ಮೆಂಟ್. ಇದು ವಿಚ್? ಇದು ಫಿಗ್ಗು. ಫಿಗ್ ಎಷ್ಟು ಚೆನ್ನಾಗಿದೆ ನೋಡಿ, ಅಂಜೂರ, ಅಂಜೂರದ ಗಿಡ. ಇದು ಲೆಮನ್ನು, ಇದು ಗಾವಾ ಸೀಬೆಹಣ್ಣು, ಇದು ಆಲಿವ್ ಆಯಿಲು, ಆಲಿವ್ ಗಿಡ. ಬ್ರೋ ವಿ ಗೋ. ಪ್ರಾಣಿಗಳಿಗೆ ಫೀಡನ್ನು ಬಾತ್ ಟಬ್ಬಲ್ಲಿ ಹಾಕಿಟ್ಟಿದ್ದಾರೆ. ನೈಸ್ ನೈಸ್, ಬಾತ್ ಟಬ್. ಸೊ ಟೀಗೆ ಇನ್ವೈಟ್ ಮಾಡಿದ್ದಾನೆ ಮೊಹಮ್ಮದ್ದು. ನೋಡಿ ಕಾಂಪೌಂಡ್ ಹೆಂಗಿದೆ, ತಗಡಲ್ಲಿ ಮಾಡಿದ್ದಾರೆ ಕಾಂಪೌಂಡ್ನ. ಥ್ಯಾಂಕ್ ಯು ಸೊ ಮಚ್. ಆ ಮರುಭೂಮಿಯ ಮಧ್ಯ ಟೀಗೆ ಜನಗಳು ಕೂತ್ಕೊಳ್ಳೋದಕ್ಕೆ, ಚಿಲ್ ಮಾಡೋದಕ್ಕೆ. ಆಲ್ಮೋಸ್ಟ್ ಒಂದು 20 ಡಿಗ್ರಿ ಕಮ್ಮಿ ಇದೆ ರೀ, ಇಲ್ಲಿ ತಣ್ಣಗಿದೆ. ಓ, ಬಟ್ ಎಲ್ಲಿ ಒಳಗೆ ಹೋಗಬೇಕಾದ್ರೆ ಶೂ ಬಿಚ್ಚಿ ಒಳಗೆ ಹೋಗಬೇಕು. ಪ್ರವಾಸಗಳಲ್ಲಿ ಈ ಥರ ವಿಚಾರಗಳೇ ಅತ್ಯಂತ ಹೆಚ್ಚು ಖುಷಿ ಕೊಡೋದು ಮನಸ್ಸಿಗೆ. ಯಾಕೆಂದರೆ ಎಲ್ಲೋ ಬರ್ತೀವಿ, ಯಾವುದೋ ಒಂದು ಹಳ್ಳಿ, ಅಲ್ಲಿಯ ನದಿ ಮೂಲ, ಅಲ್ಲಿಯ ಜನಜೀವನ, ಅಲ್ಲಿ ಹೆಂಗೆ ಊಟ ತಿಂಡಿ ಮಾಡ್ತಾರೆ, ಅಲ್ಲಿ ಹೆಂಗೆ ಚಿಲ್ ಮಾಡ್ತಾರೆ, ಈ ವಿಷಯಗಳೆಲ್ಲ ತಿಳ್ಕೊಳ್ಳೋದೇ ಬಹಳ ಯುನೀಕ್. ನೋಡಿ, ಇಲ್ಲೊಂದು ಮ್ಯಾಟ್ ಆಗ್ಬೋದು, ಇಲ್ಲಿಟ್ಟಿರೋ ದಿಂಬು ಆಗ್ಬೋದು, ಪ್ರತಿಯೊಂದು ಕಲರ್ಸು, ಅಲ್ಲಿ ಎಲ್ಲರ ಜೀವನ ಬೇರೆ ಬೇರೆ. ಆ ವೈವಿಧ್ಯಮಯ ಜೀವನವನ್ನು ವಿಟ್ನೆಸ್ ಮಾಡುವಂತಹ ಒಂದು ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ನೋಡಿ, ಇಡೀ ಒಂದು ಪ್ರಾಂತ್ಯವನ್ನು ಇವರು, ಈ ಮನೆ ಒಬ್ಬರು ಒಂದು ಫ್ಯಾಮಿಲಿದು. ನೋಡಿ, ಪ್ರೀತಿಯ ಮೊಹಮ್ಮದ್ ಕೈಯಲ್ಲಿ ಟೀ ಇಟ್ಕೊಂಬಂದೇನೆ. ಪ್ರೀತಿಯ ಧನ್ಯವಾದಗಳು ಮೊಹಮ್ಮದ್. ಇದಕ್ಕೋಸ್ಕರನೇ ಟ್ರಾವೆಲ್ ಮಾಡಬೇಕ್ರಿ ಲೈಫಲ್ಲಿ, ಈ ಥರ ಒಂದು ಯುನೀಕ್ ಎಕ್ಸ್ಪೀರಿಯನ್ಸ್ ಸಿಗೋದೇ ಭಾಳ ಅಪರೂಪ. ಅದು ಟೀ ಕೂಡ ಎನ್ನಿ ಸಾರ್ಲು ತಾಗಿನಾ ಕೂಡ ತಾಗಬುದ್ಧ ಅವುತ್ತದೆ. ಈ ಟೀ ಎನ್ನಿ ಸಾರ್ಲು ಇಚ್ಚಿನ ಕೂಡ ಚಾಲಾ ರುಚಿಗಾ ಉಂದಿ. ಎಂದಕ್ಕೆ ವಚ್ಚಾವು, ಎವರು ನೋವು, ಏಂಟಿ ಕ್ವಶನ್ ಲೇವು, ಡೈರೆಕ್ಟ್. ಈಗ ನೋಡಿ, ಈ ಟೀ ಮಾಡಿರೋದು ಕೂಡ, ಟೀ ಬಹಳ ಚೆನ್ನಾಗಿದೆ ಅಂತ ಮೊಹಮ್ಮದ್ ಹೇಳ್ತಾ ಇದ್ದೆ. ಟೀ ಮಾಡಿರೋದು ಆ ನೀರಿಂದ ಅಂತೆ, ಸ್ಪ್ರಿಂಗ್ ಇಂದ. ಸೊ ವಿ ಗೋ ಶೋ, ಯು ಶೋ ಅಸ್ ದ ಸ್ಪ್ರಿಂಗ್ ವಾಟರ್. ಓಕೆ ಓಕೆ, ಮೊಹಮ್ಮದ್ ಶುಕ್ರಾನ್ ಅಂತ ಹಿಂಗೇನಾದ್ರು ಕೊಟ್ಟರೆ ಗ್ಲಾಸು, ಮತ್ತೆ ಟೀ ಹಾಕ್ತಾನೆ. ಅದೇ ಹಿಂಗೆ ಕೊಟ್ಟರೆ ಸ್ಟಾಪ್ ಮಾಡ್ತಾನೆ, ಅಥವಾ ಹಿಂಗೆ ಕೊಡಬೇಕು. ಸೊ ಥ್ಯಾಂಕ್ ಯು ಸೋ ಮಚ್. ಮೊಹಮ್ಮದ್ ಸ್ಕೂಲ್ಗೆ ಹೋಗ್ತಾನಂತೆ. ಇಲ್ಲಿಂದ 2 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ಡೆಸರ್ಟಲ್ಲಿ. ಇನ್ ವಾದಿರಾಮ್ ಯುವರ್ ಸ್ಕೂಲ್? 14 ವರ್ಷದ ಹುಡುಗ. ಓಕೆ ಓಕೆ, ನಾವ್ ಈ ಗೋ ಸ್ಪ್ರಿಂಗ್ ಕಮ್. ಈಗ ನೀರಿನ ಮೂಲವನ್ನು ಹುಡುಕೊಂಡು ಹೋಗೋ ಸಮಯ. ಸಂಜೆ ಹೊತ್ತಿಲ್ಲಿ ಬಾರ್ಬಿಕ್ಯೂ ಮಾಡೋದಾಗಲಿ, ಟೀ ಮಾಡೋದಾಗಲಿ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಕುಟ್ಟೋದಕ್ಕೆ ಕುಟ್ತಾರಲ್ಲ ಮಸಾಲೆಗಳನ್ನ, ಮುಟ್ಟೋದಕ್ಕೋಗಲ್ಲ, ಅಷ್ಟು ಬಿಸಿ ಇದೆ. ಆ ಬಾರ್ಬಿಕ್ಯೂ ಮಾಡ್ಕೊಂಡು ತಿನ್ನುವಂತಹ ಜಾಗ. ಸೊ ಇವಾಗ ನಾವು ಹೋಗಬೇಕು ಅದರ ಮೇಲೆ, ಮೌಂಟೇನ್ ಮೇಲೆ. ಸಖತ್ತಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ಇಲ್ಲಿ ನೋಡಿ, ಯಾವುದು ರಮಾನ್ ಅಂತ ತರಕಾರಿಯನ್ನು ಬೆಳೆದಿದ್ದಾರೆ. ವಾಟರ್ ಮೆಲನ್ ಆರ್ ರಮಾನ್? ಆಹಾ, ಎಂಥ ಲೊಕೇಶನ್. ನೀರಿನ ಮೂಲ ತೋರಿಸ್ತೀವಿ ಅಂತ ಏನೋ ಕಮಿಟ್ ಆಗ್ಬಿಟ್ವಿ, ಆದರೆ ಬೆಟ್ಟವನ್ನು ನೋಡ್ತಾ ಇದ್ರೆ ನೋಡ್ರಿ, ಹತ್ರ ಬಂದಾಗಲೇ ಗೊತ್ತಾಗೋದು. ಅದಕ್ಕೆ ಹೇಳೋದು ದೂರದ ಬೆಟ್ಟ ನುಣ್ಣಂಗೆ. ಎಷ್ಟು ಉದ್ದ ಇದೆ, ಇಲ್ಲಿಂದ ಅಲ್ಲಿಂದ 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 ಅಲ್ಲಿವರೆಗೂ ಹೋಗಬೇಕು. ಹೋಗಕ್ಕೆ ಸಾಧ್ಯನಾ ಅನ್ನೋದೇ ಪ್ರಶ್ನೆ. ಹನಿ ಹನಿ ನೀರಿಗೂ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದು ಇಂಥ ಜಾಗಗಳಲ್ಲೇ ಗೊತ್ತಾಗೋದು. ನೀರು ತರೋದಕ್ಕೆ ಇವರುಗಳು ಪೂರ ಸರ್ಕಸ್ಸು, ಸೈಕಲ್ಲು ನೋಡಿ ಎದುರಿಸುತ್ತೆ.
ಇಷ್ಟು ಎಕ್ಸ್ಟ್ರೀಮ್ ವೆದರಲ್ಲಿ ಇವ್ರು ಬದುಕ್ತಾ ಇದಾರಲ್ಲ, ಅಲ್ಲಿ ನೀರಿನ ಮೂಲ ಇವ್ರ ಮನೆ ಇರೋದಲ್ಲಿ. ಈ ಅಪ್ಪ ಯಾವುದೋ ಬೇರೆ ಪ್ಲಾನೆಟಿಗೆ ಬಂದಂಗೆ ಫೀಲಿಂಗ್ ಇದೆ. ಹೊಟ್ಟೆ ತುಂಬ ನೀರು ಕುಡಿತೀನಿ ಇವತ್ತು ಮೇಲೋಗ್ಬಿಟ್ಟು. ವ್ಲಾಗರ್ಸ್ ಲೈಫ್. ಗ್ಲೋಬಲ್ ಕನ್ನಡಿಗರೇ, ಎಲ್ರು ಹೇಗಿದ್ದೀರಾ? ನಾನು ನಿಮ್ಮ ಮಹಾಬಲರಾಮ್, ಜಾರ್ಡನ್ ದೇಶದಿಂದ. ಎಲ್ಲಿ ನೀರಿರುತ್ತೋ ಅಲ್ಲಿ ಹಸಿರು ಇದ್ದೇ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು ಮೇಲಿಂದ, ಇವಾಗ ಸಮ್ಮರ್ ಆದರೂ ಕೂಡ ಇಲ್ಲಿ ನೀರು ತೊಟಕ್ತಾ ಇದೆ. ಇಲ್ಲಿ ತೊಟಕೋ ಜಾಗದಲ್ಲಿ ವಾಟರ್ ಬಾಟ್ಲ್ ಇಟ್ಕೊಂಡು ಜನಗಳು ಕಲೆಕ್ಟ್ ಮಾಡಿಬಿಟ್ಟು ಕುಡಿತಾರೆ. ನೀವು ನೋಡಿದ್ರೆ ಈಗಷ್ಟೇ ನಾನು ಕುಡಿದೆ, ಇಲ್ಲೂ ಕೂಡ ನೀರು ಹರಿಯುತ್ತಂತೆ ಬೇರೆ ಸಮಯದಲ್ಲಿ. ಎಂಥ ಅದ್ಭುತವಾದ ಲೊಕೇಶನ್ ರೀ, ಅಯ್ಯಪ್ಪ ಅನ್ಇಮ್ಯಾಜಿನಬಲ್ ನೋಡಿ. ಎಂಥ ಜಾಗದಲ್ಲಿ ಸ್ಪ್ರಿಂಗ್ ಅಂದರೆ ಪ್ರಕೃತಿ ನಮ್ಮನ್ನು ಕಾಪಾಡೋದಕ್ಕೆ ಏನೆಲ್ಲ ಮಾಡ್ಬೋದು ಎಲ್ಲ ಮಾಡಿದೆ. ಆದರೆ ನಾವು ಮನುಷ್ಯರು ಅದನ್ನು ಒಂದೊಂದೇ ಹಾಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಬಾಕಿ ಉಳಿದಿರೋದನ್ನಾದ್ರೂ ಉಳಿಸ್ಕೊಂಡ್ರೆ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಈ ಭೂಮಿ ಇದೇ ರೀತಿಯಲ್ಲಿ ಸಿಗುತ್ತೆ. ಅಥವಾ ಇಲ್ಲಾಂದರೆ ಮ್ಯಾಡ್ಮ್ಯಾಕ್ಸ್ ನೋಡಿದ್ರಲ್ಲ, ಆ ಥರ ನೀರಿಗೋಸ್ಕರ, ಊಟಕ್ಕೋಸ್ಕರ, ಜಾಗಕ್ಕೋಸ್ಕರ ಹೊಡೆದಾಡೋವಂತಹ ಸಮಯ, ಒಬ್ರನ್ನೊಬ್ಬರು ಸಾಯಿಸೋ ಸಮಯ ಆಲ್ರೆಡಿ ಬಂದಿದೆ. ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹತ್ತಿರ ಅಬ್ಸರ್ವ್ ಮಾಡಿ ಎಷ್ಟು ಚೆನ್ನಾಗಿ ನೋಡಿ ಆ ಜಾಗ, ನೀರು ಹರಿಯುವಂತಹ ಜಾಗದಲ್ಲಿ ಎಷ್ಟು ಚೆನ್ನಾಗಿ ಹಸಿರು ಬೆಳೆದಿದೆ. ಪ್ರಕೃತಿಯ ಅಮೋಘವಾದ ಡಿಸೈನನ್ನು ನೋಡಿ, ಎಷ್ಟು ಚೆನ್ನಾಗಿ ಕೆಂಪು ಬೇರೆ ಬೇರೆ ವರ್ಣಗಳ ಡಿಸೈನ್ ಆಗಿದೆ. ಅದು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ವಾ. ಈಗ ನಾವು ಮುಂದೆ ಹೋಗ್ತಾ ಇದ್ದೀವಿ, ಅಲ್ಲಿ ಒಂದು ನೀರಿನ ಮೂಲ ಇದೆಯಂತೆ, ಅದನ್ನು ನೋಡೋಣ ಹೇಗಿದೆ ಅಂತ. ನೀರಿರೋ ಜಾಗದಲ್ಲಿ ಸೌಂದರ್ಯ ಹಾಗೆ ಹಸಿರು ಪ್ರಕೃತಿ ನೋಡೋಕ್ಕೆ ಖುಷಿ. ಇದು ಒಳಗೆ ನೋಡಿ, ಗುಹೆ ಇದೆ, ಗುಹೆ ಮಧ್ಯದಿಂದ ಕಲ್ಲುಗಳ ಮಧ್ಯ ನೀರು ಪಾಸಾಗಿ, ಈ ಒಂದು ಸೀಸನಲ್ಲಿ ಜಾಸ್ತಿ ನೀರು ಫ್ಲೋ ಇರಲ್ಲ, ಆ ಒಂದು ನೀರನ್ನೇ ಇವರು ಹನಿ ಹನಿಯಾಗಿ ಕೆಳಗಡೆ ತೊಗೊಂಡು ಇವರ ಹಳ್ಳಿಗೆ ಅಥವಾ ಇವರ ಮನೆಗೆ ತೊಗೊಂಡು ಹೋಗ್ತಾ ಇದ್ದಾರೆ ನೋಡಿ. ಇಲ್ಲಿಂದ ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಕೆಳಗಡೆ ಹೋಗ್ತದೆ ನೀರು. ಇಲ್ಲಿ ನೋಡ್ಬೋದು ನೀವು ಪಾಚಿ ಕಟ್ಟಿರೋದು, ಮತ್ತು ಕೆಲವು ರೀತಿಯ ಆಲ್ಗೆ ಮತ್ತು ಪಾಚಿಯ ಬೆಳವಣಿಗೆ. ಉಮಾಗಾರು ಮುಂಚೆ ವಾಟರ್ ಯೂನಿಟಲ್ಲಿ ಕೆಲಸ ಮಾಡ್ತಾಯಿದ್ರಾ? ಬಿಫೋರ್ ಸಿ, ಹಿ ಹ್ಯಾಸ್ ಕಮ್ ಇನ್ ಅ ವೆರಿ ವೆರಿ ಹಾರ್ಡ್ ವೇ. ಹಿ ಹ್ಯಾಸ್ ಕಮ್ ಇನ್ ಅ ವೆರಿ ವೆರಿ ಹಾರ್ಡ್ ವೇ. ಹಿ ಈಸ್ ಅ ಎಕ್ಸಾಂಪಲ್ ಫಾರ್ ಮೆನಿ ಮೆನಿ ಪೀಪಲ್. 20 rupees ಜಾಬ್ ಫ್ರಮ್ ಮೈ ಫಸ್ಟ್ ಜಾಬ್. 20 rupees ಕೆಲಸದಿಂದ ಇವತ್ತು ಈ ಮಟ್ಟಿಗೆ ಬೆಳೆದಿದ್ದೀರಾ? ಓಕೆ, ಎಕ್ಸಾಕ್ಟ್ಲಿ 10 years ಬ್ಯಾಕ್ ಆಲ್ಸೋ ಐ ಆಮ್ ಗೆಟಿಂಗ್ ಓನ್ಲಿ 1500 rupees ಸ್ಯಾಲ್ರಿ. 10 years ಬ್ಯಾಕ್ ನೋಡಿ, ಇವರೇ ಸಾಕ್ಷಿ. ಮನಸ್ಸಿದ್ದರೆ ಮಾರ್ಗ, ಕಷ್ಟಪಟ್ಟರೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಇವತ್ತು 60 ದೇಶ ಸುತ್ತಿದ್ದಾರೆ. ಇವತ್ತು ಒಂದು ಕಂಫರ್ಟಬಲ್ ಪೊಸಿಷನಲ್ಲಿದ್ದಾರೆ, ಬಟ್ ಯಾವತ್ತೂ ಹೀಗಿರಲಿಲ್ಲ. ಈ ಪೊಸಿಷನಿಗೆ ಬರೋದಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ಅವರು, ಹಗಲು ರಾತ್ರಿ ಓಡಾಡಿದ್ದಾರೆ. ವ್ಲಾಗರ್ಸ್ ಲೈಫ್ ಅಷ್ಟು ಸುಲಭ ಅಲ್ಲ. ಎಲ್ಲ ಅನ್ಕೋತೀರಾ ನಾವು ವರ್ಲ್ಡ್ ಸುತ್ತಬಿಡ್ತೀವಿ, ಈಸಿ ವೀಡಿಯೋ ಮಾಡ್ತೀವಿ, ಎಂಜಾಯ್ ಮಾಡ್ತೀವಿ. ಅಫ್ಕೋರ್ಸ್ ಮಾಡ್ತೀವಿ, ಬಟ್ ಅದ್ರ ಜೊತೆಗಿರೋ ಸ್ಟ್ರಗಲ್ಸ್ ಇದೆಯಲ್ಲ ನೋಡಿ. 1500 rupees, 20 rupees, 30 rupees ದುಡ್ಕೊಂಡು ಬದುಕ್ತಾ ಇದ್ದ ಮನುಷ್ಯ ಇವತ್ತು ಆಲ್ಮೋಸ್ಟ್ ಒನ್ ಆಫ್ ದ ಬಿಗ್ಗೆಸ್ಟ್ ಯೂಟ್ಯೂಬರ್ಸ್ ಆಗಿದ್ದಾರೆ ಭಾರತ ದೇಶದಲ್ಲಿ. ಅಂದರೆ ಭಾಳ ಹೆಮ್ಮೆ ವಿಷಯ. ನಿಮಗೂ ಒಂದು ಎಕ್ಸಾಂಪಲು, ನೀವುಗಳು ಕೂಡ ಕಷ್ಟಪಟ್ಟರೆ ಮೇಲೆ ಬರ್ಬೋದು ಅನ್ನೋದಕ್ಕೆ ಉಮಾಗಾರು ಇಸ್ ದ ಪರ್ಫೆಕ್ಟ್ ಎಕ್ಸಾಂಪಲ್. ರಿಯಲಿ ಐ ಆಮ್ ಟೆಲಿಂಗ್ ಯು, ಡೋಂಟ್ ಟೇಕ್ ಜೋಕ್, ಇಟ್ಸ್ ರಿಯಲ್. ವೆನ್ ಯು, ಇಟ್ಸ್ ಎ ಡ್ರೀಮ್, ಡ್ರೀಮ್ ಶುಡ್ ಬಿ ಇಂಪಾರ್ಟೆಂಟ್. ವೆನ್ ವಿ ಡ್ರೀಮ್ ಇಟ್, ಶೋರ್ಲಿ ವಿ ವಿಲ್ ಫೈಟ್ ಫಾರ್ ದಟ್. ಆ್ಯಂಡ್ ಅಬ್ದುಲ್ ಕಲಾಂ ಸರ್ ಆಲ್ಸೋ ಟೋಲ್ ದಟ್ ಯು ಹ್ಯಾವ್ ಟು ಡ್ರೀಮ್ ಇಟ್. ವೆನ್ ಯು ಡ್ರೀಮ್ ಇಟ್, ಯು ವಿಲ್ ಫೈಟ್ ಫಾರ್ ಇಟ್. ಐ ಆಲ್ಸೋಸ್ ಡ್ರೀಮ್, ಐ ವಾಂಟ್ ಟು ಅಚೀವ್ ಸಮಥಿಂಗ್, ಐ ಡೋಂಟ್ ನೋ ವಾಟ್ ಟು ಡೂ, ಐ ಡೋಂಟ್ ಹ್ಯಾವ್ ಕ್ವಾಲಿಫಿಕೇಶನ್, ಐ ಆಮ್ ಕಮಿಂಗ್ ಫ್ರಮ್ ವೆರಿ ಪೂರ್ ಫ್ಯಾಮಿಲಿ. ಐ ಆಮ್ ವರ್ಕಿಂಗ್ ಫಾರ್ 20 rupees, 30 rupees ಸ್ಯಾಲ್ರಿ ಆಲ್ಮೋಸ್ಟ್ ಮೈ ಹೋಲ್ ಲೈಫ್. ಐ ಆಮ್ ರೈಟ್ ನೋ ಆಲ್ಮೋಸ್ಟ್ ಸೇಮ್ ಯುವರ್ ಏಜ್. ಇಬ್ಬರು ಒಂದೇ ಏಜ್. ಆ್ಯಂಡ್ ಐ ಸ್ಟ್ರಗಲ್ ಲಾಟ್. ಐ ಫ್ರಮ್ ಮಾರ್ನಿಂಗ್ 5 o'clock ಟು ನೈಟ್ 12 o'clock ಐ ವರ್ಕ್ಡ್ ಫಾರ್ 30 rupees, 20 rupees, 50 rupees.
very bad life, I can say. But suddenly, I don't know when I wanted to success. My mom always asks, why you are not doing one single job? Why you always jumping there? All your friends are settled in US, Canada, everywhere, all around the world. You are still getting only 1,500 rupees salary per month. Huh? I said, no, don't worry about ma. I am going to do something. I don't know what I am going to do. I'll be... So, at least 10 people should remember my name. On the time only, I will die. No, maybe you're a great example for all the people who are trying to work hard in life. I never give up. I failed also. In 2019, December, I am the stupidest guy from whole India. What I did, you know? That my mind is not matured on that days. I feel that time my age is like a 31 something. I decided to go 1.5 lakh rupees, 197 countries. Yeah? No YouTube channel, nothing. And I went until Nepal. I met one German woman. She's called me, you're a stupid idiot. Go back. What you are thinking? This is big story. My life story, you can make one video. I think we'll do an interview separately with Uma. Where an interview maarana. Sakashtu question kelana avara anubhavad bagge, avara life bagge. But ee ondu chikka vishayinda gothagutte manasidra marga andre ishtella ivu hatkomandvala mail bandaga swalpa philosophy heladu olledri. ಆಮೇಲೆ ನಿಜವಾದ ಮಿನರಲ್ ವಾಟರ್ ಬಗ್ಗೆ ಮಾತಾಡ್ತಾ ಇದ್ವಿ ನೋಡಿ. ಇದು ಖನಿಜಾಂಶಯುಕ್ತ ನೀರು, ಯಾಕೆಂದರೆ ರಿಯಲ್ ಆಗಿ ಪರ್ವತದ ಮಧ್ಯ, ಗಿಡಗಳ ಮಧ್ಯ, ಮೂಲಿಕೆಗಳ ಮಧ್ಯ, ಮತ್ತು ರಾಕ್ಸ್ ಮಧ್ಯ ಬಂದು ಕುಡಿಯುವಂತಹ ನೀರು ಎಲ್ಲ ರೀತಿಯ ಮಿನರಲ್ಸ್ ಇರುತ್ತೆ. ಅದೇ ನಾವು ಕುಡಿಯುವಂತಹ ರಿವರ್ಸ್ ಆಸ್ಮೋಸಿಸ್ ನೀರು ಝೀರೋ, ಅದರಲ್ಲಿ ಏನೂ ಇರಲ್ಲ. ಸೋಡಿಯಮ್ಮು, ಕ್ಯಾಲ್ಶಿಯಮ್ಮು, ಝಿಂಕು, ಏನೇನು ಚಿಕ್ಕ ಚಿಕ್ಕ ಮೈಕ್ರೋ ಎಲಿಮೆಂಟ್ಸ್ ಬೇಕಾಗಿರುತ್ತೆ ದೇಹಕ್ಕೆ, ಅದು ಯಾವುದೂ ಇರಲ್ಲ. ಸೊ ಆದಷ್ಟು ಆಚೆ ಬಂದಾಗ ಈ ಥರ ನೀರು ಕುಡಿದು ನಿಮ್ಮ ಬಾಡಿಯನ್ನು ರಿಹೈಡ್ರೇಟ್ ಮಾಡಿ. ಆಹಾ ಆಹಾ, ಧನ್ಯೋಸ್ಮಿ ಪ್ರಕೃತಿಗೆ ಒಂದು ದೊಡ್ಡ ನಮಸ್ಕಾರ. ನಮಗೋಸ್ಕರ ಏನೆಲ್ಲ ಕೊಟ್ಟಿದೆ, ನೀರು ಕುಡಿದು ಮಾತ್ರ ಮತ್ತೆ ರೀ ಎನರ್ಜಿ ಬಂದ್ಬಿಟ್ಟಿದೆ ದೇಹಕ್ಕೆ. ಎಂಥ ಅದ್ಭುತವಾದ ಲೊಕೇಶನ್ ರೀ, ಯಾವುದಿದು, ಮಾರ್ಸಾ, ಜುಪಿಟರಾ, ಯಾವ ಪ್ಲಾನೆಟ್ ಇದು? ಭೂಮಿಯಲ್ಲ, ಖಂಡಿತ ಭೂಮಿ ಅಂತ ಅನ್ಸಲ್ಲ. ಇಲ್ಲಿಗೆ ನಮ್ಮನ್ನು ಕರ್ಕೊಂಬಂದ ನಮ್ಮ ಪ್ರೀತಿಯ ಮೊಹಮ್ಮದ್ಗೆ ಪ್ರೀತಿಯ ಧನ್ಯವಾದಗಳು. ಬಹಳ ಖುಷಿ ಆಯ್ತು ರೀ, ಬಹಳ ಕಷ್ಟ ಇತ್ತು ಟ್ರೆಕ್ ಮಾಡೋದು, ಆದರೆ ಬಂದು ಇಲ್ಲಿ ನೀರು ಕುಡಿದು ಇಲ್ಲಿ ನಿಂತು ಈ ಒಂದು ವ್ಯೂನ ಎಂಜಾಯ್ ಮಾಡಿದಾಗ ಮನಸ್ಸು ನಿಜವಾಗ್ಲೂ ತೃಪ್ತಿ ಆಯಿತು. ವಾವ್, ವೆರಿ ಗುಡ್. ನೀವು ಅಷ್ಟೇ ಈ ಥರ ಬಂದಾಗ ಏನಾದ್ರು ಒಂದು ಅಬ್ಸರ್ವ್ ಮಾಡಿದಾಗ ಎಂಗೇಜ್ ಮಾಡಿ, ಹೋಗಿ ಹೈಕ್ ಮಾಡಿ, ಫಿಸಿಕಲಿ ಆ್ಯಕ್ಟಿವ್ ಆಗಿರಿ, ಆವಾಗ ಒಂದು ಹೊಸ ಜೋಶ್ ಬರುತ್ತೆ ಲೈಫ್ಗೆ. ಅದರ್ವೈಸ್ ಲೈಫ್ ಇಸ್ ಬೋರಿಂಗ್. ಏನಂತೀರಾ? ತೊಟ್ಕಿ ತೊಟ್ಕಿ ನೀರು ಕಲೆಕ್ಟ್ ಆಗಿದೆ, ಮತ್ತೆ ನೀರು ಕುಡಿಯೋಣ. ಮನೆಯಲ್ಲಿ ಸಿಕ್ಕಾಪಟ್ಟೆ ಬಿಸಿಲಾದರೆ ಏನು ಮಾಡ್ತಾರೆ, ನಮ್ಮೂರುಗಳಲ್ಲಿ ನಮ್ಮ ರೂಮ್ಗೆ ಎ ಸಿ ಹಾಕ್ತಾರೆ. ಆದರೆ ಇಲ್ಲೇನು ಮಾಡ್ತಾರೆ, ಡೆಸರ್ಟಲ್ಲಿ 46 degrees ಮನೆಯಲ್ಲಿದ್ದರೆ ನ್ಯಾಚುರಲ್ ಎ ಸಿ ಕೆಳಗಡೆ ಬಂದು ಕೂತ್ಕೋತಾರೆ. ನೋಡಿ, ಎ ಸಿಲಿ ನೀರು ಹರಿಯುತ್ತಲ್ಲ, ಅದೇ ಥರ ನೀರು ತುಪ್ಪು 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 ಅಂತ ಬೀಳ್ತಾ ಇದೆ. ಇಲ್ಲಿ ಎಷ್ಟು ಕೂಲಾಗಿದೆ ಅಂದರೆ ಎ ಸಿಗಿಂತ ಜಾಸ್ತಿ ಕೂಲಾಗಿದೆ. ಮಧ್ಯಾಹ್ನದ ಹೊತ್ತು ನ್ಯಾಪ್ ಮಾಡೋದಕ್ಕೋಸ್ಕರ ಈ ಜಾಗಕ್ಕೆ ಬರ್ತಾರಂತೆ. ವಾವ್, ಇದು ಪ್ರಕೃತಿ ನಮಗೆ ಕೊಡುವಂತಹ ಗಿಫ್ಟು. ನಾವು ಅದನ್ನು ಎಂಜಾಯ್ ಮಾಡಬೇಕು, ಕರೆಕ್ಟ್ ರೀತಿಲಿ ಹಾಳು ಮಾಡಿದೆ. ಮೊಹಮ್ಮದ್ನ ಕೇಳ್ತಾ ಇದ್ದೆ, ನಾಳೆ ನಿಮ್ಮ ಸ್ಕೂಲ್ ಕರ್ಕೊಂಡು ಹೋಗೋ, ನಿಮ್ಮ ಸ್ಕೂಲ್ ನೋಡಬೇಕು ಅಂತ ಆಸೆ ಆಗ್ತದೆ ಅಂತ. ಯಾಕಂದರೆ ನಾನು ಆಲ್ಮೋಸ್ಟ್ ನಾನು ಹೋದ ಎಲ್ಲ ದೇಶದಲ್ಲೂ ಸ್ಕೂಲ್ ವಿಸಿಟ್ ಮಾಡಿದ್ದೀನಿ. ಆದರೆ ಮೊಹಮ್ಮದ್ಗೆ ಸಮ್ಮರ್ ಹಾಲಿಡೇಸ್ ಅಂತೆ, 3 ರಜಾ, ಯಾಕಂದರೆ ಈ ಬಿಸಿಲಲ್ಲಿ ಓಡಾಡೋಕ್ಕಾಗಲ್ಲ ಅದಕ್ಕೆ ಸಮ್ಮರ್ ಹಾಲಿಡೇ. ಓಕೆ, ಅಲ್ಲಿ ನೋಡ್ಬೋದು ನೀವು ಡೆಸರ್ಟ್ ತುಫಾನ್. ನೋಡಿ ಮನೆ ಹತ್ರ ಏನಾಯಿತು ಅಂತ, ತುಫಾನ್ ಬಂದು ಸಂಪೂರ್ಣವಾಗಿ ಶಬ್ದ ಮಾಡಿ ಅಲ್ಲಾಡಿಸ್ತಾ ಇದೆ ಮನೇನ. ಅಯ್ಯೂ, ಆ ಡೇಂಜರು ಇರುತ್ತೆ ಇಲ್ಲಿ ಡೆಸರ್ಟಲ್ಲಿ. ಮೊಹಮ್ಮದ್ ಬಾಯ್ ಹೇಳಿದ್ರು ಹಂಗೆ ಮನೆಗೆ ಹೋಗಂಗಿಲ್ಲ, ಬಂದು ಟೀ ಕುಡ್ಕೊಂಡು ಆಮೇಲೆ ಹೋಗಬೇಕು ಅಂತ. ಆದರೆ ಅನ್ಫಾರ್ಚುನೇಟ್ಲಿ ಟೀ ಬಾಕ್ಸು ಗಾಳಿಗೆ ಆರೋಗಿದೆ, ಮತ್ತೆ ಮಾಡ್ಕೊಂಬರ್ತೀನಿ ಅಂದರು. ಬೇಡ, ಮತ್ತೆ ಯಾಕೆ ಚಿಕ್ಕ ಹುಡುಗ ಡಿಸ್ಟರ್ಬ್ ಮಾಡೋದು ಬೇಡ, ಓದು ಬರೀ ಮಾಡು, ಭಾಳ ಖುಷಿಯಾಗಿರು, ಚೆನ್ನಾಗಿ ಬಾಳು, ಚೆನ್ನಾಗಿ ಬದುಕು,
ಬಹಳ ಕಷ್ಟ ಜೀವನ ನಡೆಸ್ತಾ ಇದ್ದೀರಾ, ಆದರೂ ಖುಷಿ ಖುಷಿಯಾಗಿ ನಮ್ಮನ್ನ ಹೋಸ್ಟ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಹೌ ಡಿಡ್ ಯು ಫೀಲ್ ಉಮಾ? ವೆರಿ ಗ್ರೇಟ್ ಪರ್ಸನ್. ಚೈಲ್ಡ್ಹುಡ್ ಓನ್ಲಿ ಹಿ ನೋ ಹೌ ಟು ಟ್ರೀಟ್ ಪೀಪಲ್ ಅಂಡ್ ಹಾಸ್ಪಿಟಾಲಿಟಿ ಇಸ್ ಅಮೇಜಿಂಗ್. ಹಿ ರೆಡಿ ಟು ಡು ಎನಿಥಿಂಗ್ ಫಾರ್ ಜೀರೋ ಎಕ್ಸ್ಪೆಕ್ಟೇಷನ್ಸ್. ನೋಡಿ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಅಲ್ಲದೆ ಮನುಷ್ಯ ಮಾಡೋದು ಇದೆಯಲ್ಲ, ಬಹಳ ಕಷ್ಟ. ನೌ ಇಟ್ ಇಸ್ ಎಟ್ ಹೋಮ್ ಅವರ್ ಕಿಡ್ಸ್ ಲೈಕ್ ಬ್ರದರ್ ಆರ್ ಸಮಥಿಂಗ್ ಸನ್, ಹೇ ಗೋ ಬ್ರಿಂಗ್ ಒನ್ ಸಮ್ ಕೋಕೋನಟ್ ಮಿಸ್, ನೋ 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 ಐ ಕಾಂಟ್ ಗೋ, ನೋ ಐ ಕಾಂಟ್ ಗೋ. ಇನ್ ಮೈ ಚೈಲ್ಡ್ಹುಡ್ ಆಲ್ಸೋ ಐ ಸೇ ಟು ಮೈ ಮದರ್, ಮೈ ಮದರ್ ಟೆಲ್ ಮಿ ಟು ಗೋ ಶಾಪ್. Bring something. No mother, I can't go now. But he's not like that. He took us, he gave us time and ಬಹಳ ಖುಷಿಯಾಯಿತು ಅವ್ರ ಜೊತೆಗೆ ಕಾಲ ಕಳೆದಿದ್ದು. ಸೊ ಇಲ್ಲಿಂದ ಹೊರಡ್ತಾ ಇದ್ವಿ, ಅವ್ನ ಮುಂದಿನ ಲೈಫ್ ಒಳ್ಳೇದಾಗಲಿ ಅಂದ್ಬಿಟ್ಟು ಒಂಚೂರು ಬುಕ್ಸ್ ತೊಗೊಳ್ಳಿ ಅಂತ ಒಂಚೂರು ಹಣ ಕೊಟ್ವಿ. ಎಷ್ಟು ಅಂತ ಹೇಳೋದು ಬೇಡ, ಕೊಟ್ಟಿರೋದನ್ನು ಜಾಸ್ತಿ ಮಾತಾಡೋಕೆ ನಂಗೆ ಇಷ್ಟಪಡಲ್ಲ. ಸೊ ಇಬ್ಬರು ಸೇರಿ ಒಂಚೂರು ಕಾಂಟ್ರಿಬ್ಯೂಟ್ ಮಾಡಿದ್ವಿ. ಆಲ್ ದ ಬೆಸ್ಟ್ ಮೊಹಮ್ಮದ್ ಟು ಯುವರ್ ಲೈಫ್ ಅಂಡ್ ಫ್ಯೂಚರ್. ಟೇಕ್ ಕೇರ್. ಶುಕ್ರಾನ್. ಬೈ ಬೈ.